ತಮಗೆಲ್ಲರೂ ಕೂಡ ಇವತ್ತಿನ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಮಿಕರ ಧ್ವನಿ. ಇವತ್ತು ಕಾರ್ಮಿಕರು ಈ ದೇಶದ ಬೆನ್ನೆಲುಬು ಆಗಿದ್ದಾರೆ. ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡು ಹೋಗುವವರೇ ಕಾರ್ಮಿಕರು. ಈ ಕಾರ್ಮಿಕರ ಧ್ವನಿಯ ಕುರಿತಾಗಿ ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ಕಾರ್ಮಿಕರಿಗಿರ್ತಕ್ಕಂಥ ಸಂಕಷ್ಟಗಳು ಅಥವಾ ಮಾಲೀಕರು ಇವತ್ತು ಕೆಲವು ಕಡೆಗಳಲ್ಲಿ ಕಾರ್ಮಿಕರನ್ನು ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಥವಾ ಸರ್ಕಾರದಿಂದ ಬಡ ಕಾರ್ಮಿಕರಿಗೆ ಎಸ್ಪೆಷಲಿ ಇವತ್ತು ITBT ಉದ್ಯೋಗಿಗಳಿಗಿಂತಲೂ ಬಡ ಕಾರ್ಮಿಕರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇವೆ, ಎಲ್ಲ ಕಡೆಗಳಲ್ಲೂ ಕೂಡ PFನ ಸೌಲಭ್ಯಗಳು ಇವೆಯಾ, ಎಲ್ಲ ವಿಚಾರದ ಕುರಿತಾಗಿ ನಾವು ಚರ್ಚೆ ಮಾಡ್ತಾ ಇವೆ. ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗೆ ಓರ್ವ ಗಣ್ಯ ಅತಿಥಿ ಇದ್ದಾರೆ. CITU ಕಾರ್ಮಿಕ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಮತ್ತು ಕಟ್ಟಡ ಕಾರ್ಮಿಕ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಬಾಲಕೃಷ್ಣ ಶೆಟ್ಟಿ ನಮ್ಮೊಂದಿಗೆ ಇದ್ದಾರೆ ಸರ್. ತಮಗೆ ಕಾರ್ಯಕ್ರಮ ನಮಸ್ಕಾರ. ಕಾರ್ಮಿಕ ಇವತ್ತು ಕಾರ್ಮಿಕ ದಿನಾಚರಣೆ, ಕಾರ್ಮಿಕ ದಿನಾಚರಣೆ ಅಂತ ಹೇಳಿದ್ರೆ ಇದು ಒಂದರ್ಥದಲ್ಲಿ ಕೇವಲ ರಜೆಗೆ ಮಾತ್ರ ಸೀಮಿತ ಆಗಿಬಿಡ್ತಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇವೆ. ತಮ್ಮ ಪ್ರಕಾರ ಏನು ಇದು, ಕೇವಲ ರಜೆಗಾ ಅಥವಾ ನಿಜಕ್ಕೂ ಕಾರ್ಮಿಕರ ದಿನಾಚರಣೆ ಅಂದ್ರೆ ಕಾರ್ಮಿಕರು ಏನಾದರೂ ಸಂಭ್ರಮಾಚರಣೆ ಏನಾದರೂ ಮಾಡೋದಿದೆಯಾ? ಇದು ಕಾರ್ಮಿಕರು ಒತ್ತಾಯ ಮಾಡಿದ್ರಿಂದಾಗಿ ಕೆಲವು ಸರ್ಕಾರಗಳು ಅದನ್ನು ರಜೆ ಘೋಷಣೆ ಮಾಡಿದ್ದಾವೆ. ಕರ್ನಾಟಕ ಸರ್ಕಾರ 1983 ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರಜೆ ಘೋಷಣೆ ಮಾಡಿದ್ದು, ಅದಕ್ಕಿಂತ ಮೊದಲು ಇರಲಿಲ್ಲ ಅದು. ಆದರೆ ಕೆಲವರು ಮಾತ್ರ ಅದನ್ನು ರಜೆಯಾಗಿ ಪರಿಗಣಿಸಬಹುದು ಅಷ್ಟೇ ಹೊರತು, ಹೆಚ್ಚಾಗಿ ಕಾರ್ಮಿಕರು ಅದು ತಮ್ಮ ದಿನಾಚರಣೆ ಅಂತೇಳಿ ಹೇಳಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೊಂದು ಭಾರಿ ದೊಡ್ಡ ಹಿಸ್ಟ್ರಿ ಕೂಡ ಇದೆ ಅಂತೇಳಿ ತಮ್ಗೆ ಗೊತ್ತಿರಬೇಕು. 132 ಹಿಂದೆ ಅಮೇರಿಕಾ ದೇಶದ ಚಿಕಾಗೋ ನಗರದಲ್ಲಿ ಒಂದು ಹೇ ಮಾರ್ಕೆಟ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಕಾರ್ಮಿಕರ ಮೇಲೆ ಯಾವ ದಬ್ಬಾಳಿಕೆ ನಡೀತದೆ ಅದನ್ನು ಕೇಂದ್ರೀಕರಣ ಇಟ್ಕೊಂಡು ಈ ಮೇ ದಿನಾಚರಣೆಯನ್ನು ಜಗತ್ತಿನ ಎಲ್ಲ, ಬರೀ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ದೇಶಗಳಲ್ಲಿ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತೇಳಿ. ಒಂದು ಕಾರ್ಮಿಕರ ದಿನಾಚರಣೆ ಮೇ 1 ಕಾರ್ಮಿಕರ ದಿನಾಚರಣೆಯಾಗಿ ಮಾಡಬೇಕು ಅಂತೇಳಿ ಹೇಳಿ 1890 ಪ್ಯಾರಿಸ್ನಲ್ಲಿ ಸೇರಿದಂಥ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ವೇದಿಕೆಯಲ್ಲಿ ಅದನ್ನು ನಿರ್ಧಾರ ತಗೊಳ್ತಾರೆ. ಆ ನಿರ್ಧಾರದ ಮುಂದುವರಿದ ಭಾಗ ಆಗಿ ಇವತ್ತು ಜಗತ್ತಿನಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಕೂಡ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಕೇವಲ ಅದೊಂದು ರಜೆಯ ಸಂಕೇತ ಮಾತ್ರ, ರಜೆ ಒಂದು ಸಂಕೇತ ಮಾತ್ರ, ಆದರೆ ಕೆಲವರು ಆ ರಜೆಯನ್ನು ಲಿಂಕಪ್ ಮಾಡಿಕೊಂಡು ಕೆಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿರ್ಬೋದು. ಆದರೆ ಇದಕ್ಕೊಂದು ವಿಶೇಷವಾದ ಮಹತ್ವ ಇದೆ, ಮತ್ತು ಹೆಚ್ಚಿನ ಕಡೆಗಳಲ್ಲಿ ಕಾರ್ಮಿಕರು ಅದರ ದಿನಾಚರಣೆಯನ್ನು ನಮ್ಮದೇ ದಿನಾಚರಣೆ ಅಂತೇಳಿ ಹೇಳಿ ಆಚರಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾನು ಹೇಳಲಿಕ್ಕಿರುವಂಥದ್ದು. ಈಗ ಈ ಕಾರ್ಮಿಕರ ಸಾಲಿನಲ್ಲಿ ಎಲ್ಲರೂ ಕೂಡ ಬರ್ತಾರಾ ಅಥವಾ ಮಾಲೀಕರು ಕೂಡ ಬೇರೆ ಬೇರೆ ರೂಟಲ್ಲಿ ಬರ್ತಾರಾ, ಈ ಪ್ರಶ್ನೆಗಳು ಹೆಚ್ಚಿನವರಲ್ಲಿ ಕಾಡ್ತದೆ. ಯಾಕಂತ ಹೇಳಿದ್ರೆ ಕಾರ್ಮಿಕರು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಕಾರ್ಮಿಕರೇ. ಸೊ ಇವರೆಲ್ಲರೂ ಕೂಡ ಆಚರಣೆಯನ್ನು ಮಾಡಬೇಕಾ ಅನ್ನುವಂಥ ಪ್ರಶ್ನೆ. ಯಾರು ದುಡಿದು ಶ್ರಮ ವಹಿಸಿ ದುಡಿದು ಗಳಿಸ್ತಾ ಇದ್ದಾರೆ ಅವರೆಲ್ಲರೂ ಕಾರ್ಮಿಕರು. ನಾವು ಹೇಳುವಂಥ ಮಾಲೀಕರು ಯಾರಂದರೆ ಇನ್ನೊಬ್ಬರ ಶ್ರಮದಿಂದ ತಾವು ಲಾಭ ಪಡ್ಕೊಳ್ತಾರೆ ಅವರು ಮಾಲೀಕರು ಅಂತೇಳಿ ಹೇಳ್ತೀವಿ. ಒಬ್ಬ ಸ್ವಯಂ ಉದ್ಯೋಗಿ ಆಗಿದ್ದರೆ ಅವನು ಸಣ್ಣ ಹೋಟೆಲ್ ಇಟ್ಕೊಂಡಿದ್ದಾರೆ ಅವರೇ ಕೆಲಸ ಮಾಡ್ತಾರೆ ಅವರು ಮಾಲೀಕರು ಅಂತೇಳಿ ಹೇಳಿ ನಾವು ಮಾಡಿದ್ರೆ ಅವರು ಒಂದು ಕಾರ್ಮಿಕ ವಿಭಾಗ, ದುಡಿಯುವ ಜನರ ವಿಭಾಗ ಅವರು. ಸೊ ಆದರೆ ಮಾಲೀಕರು ಅಂತೇಳಿ ಹೇಳೋದು ಅವ್ರು ನಿಜವಾಗಿಯೂ ಶ್ರಮ ಹಾಕೋದಿಲ್ಲ, ಅವರು ಬಂಡವಾಳ ಹಾಕ್ತಾರೆ ಮಾಲೀಕರು ಅನ್ನುವರು. ಬೌದ್ಧಿಕ ಶ್ರಮ ಏನಾದರೂ ಸ್ವಲ್ಪ ಹಾಕಿರ್ಬೋದು ಅವರು, ಯಾವುದು ಸಣ್ಣ ಮಾಲೀಕರಾಗಿರುವಾಗ ಒಂದಿಷ್ಟು ಶ್ರಮ ಹಾಕಿರ್ತಾರೆ, ಆದರೆ ಅವರು ದೊಡ್ಡ ಮಾಲೀಕರಾದ ನಂತರ ಅವರು ಬಂಡವಾಳ ಮಾತ್ರ ಹಾಕಿರ್ತಾರೆ, ಅದು ಸ್ವಂತ ಬಂಡವಾಳ ಅಲ್ಲ, ಅದಕ್ಕೆ ವಿಶೇಷ ಬೇರೆ ಇದೆ. ಆದರೆ ಬೇರೆಯವರ ಬೌದ್ಧಿಕ ಮತ್ತು ದೈಹಿಕ ಶ್ರಮದ ಆಧಾರದಲ್ಲಿ ಲಾಭವನ್ನು ಪಡೀತಾರೆ ಅವ್ರು ಮಾತ್ರ ಬೇರೆ ಬೇರೆ ಅಂತೇಳಿ ನಾವು ಟ್ರೀಟ್ ಮಾಡೋದಲ್ಲ, ಅವರು ಈ ಕಾರ್ಮಿಕ ವಿಭಾಗವನ್ನು ಶೋಷಣೆ ಮಾಡ್ತಾರೆ ಅನ್ನುವಂಥದ್ದಷ್ಟೇ ಆ ಶ್ರಮದ ಮುನ್ನ. ಈತ ನಡುವೆ ಹೆಚ್ಚಾಗಿ ಕಾರ್ಮಿಕರು ಅಂತ ಹೇಳಿದ ಕೂಡಲೇ ಎಲ್ಲರ ಮನಸ್ಸಿನಲ್ಲಿ ಮೊದಲಿಗೆ ಬರುವಂಥದ್ದು ಈ ITBT ಕಂಪನಿಗಳು ಕೆಲಸ ಮಾಡುವವರು ಅಥವಾ ದೊಡ್ಡ ಕಾರ್ಗಳನ್ನು ಹೊತ್ತು ತಿರುಗುವವರು ನೆನಪಿ ಬರುತ್ತಿಲ್ಲ. ಬದಲಿಗೆ ಈ ರಸ್ತೆ ಕೆಲಸವನ್ನು ಮಾಡುವವರು ಅಥವಾ ಕೂಲಿ ಕೆಲಸವನ್ನು ಮಾಡುವವರು ಅಥವಾ ಈ ಬಡ ಕಾರ್ಮಿಕ ವರ್ಗ ಇವರು ಮೊದಲಿಗೆ ಕಾರ್ಮಿಕರು ಅಂತ ಕೂಡ ಅವರು ಬರ್ತಾರೆ. ಯಾಕಂತ ಹೇಳಿದರೆ ಅವರು ಆಚೆ ಕಡೆಯಿಂದ ದುಡಿದು ಶ್ರೀಮಂತರೂ ಆಗುವುದಿಲ್ಲ, ಈಚೆ ಕಡೆಯಿಂದ ಅವರ ಮೇಲೆ ಇರತಕ್ಕಂಥ ಶೋಷಣೆಗಳು ಕೂಡ ನಿಲ್ಲುವುದಿಲ್ಲ. ಸೊ ಈ ನಿಟ್ಟಿನಲ್ಲಿ ಕಾರ್ಮಿಕ ವರ್ಗ ಬಹುಶಃ ಆ ಒಂದು ವರ್ಗದ ಕಾರ್ಮಿಕರು ಏನಿದ್ದಾರೆ ಅವರು ಇವತ್ತಿಗೂ ಕೂಡ ತೊಂದರೆಗಳನ್ನು ಅನುಭವಿಸ್ತಾನೆ ಇದ್ದಾರೆ ಅನ್ನುವಂಥ. ಇಲ್ಲಿ ಎರಡು ಪ್ರಶ್ನೆ ಇದೆ. ಒಂದು, ನೀವು ಹೇಳುವಂಥದ್ದು ಕೆಲವರು ವೇತನ ಅವ್ರು ಜಾಸ್ತಿ ಆಗಿದ್ದಾರೆ ಕಾರ್ಗಳನ್ನು ಇಟ್ಕೊಂಡಿದ್ದಾರೆ ಅಂತ, ಆದರೆ ಅವರು ಕಾರ್ಮಿಕ ವರ್ಗದಿಂದ ಪ್ರತ್ಯೇಕ ಆಗಿದೆ ಅಂತೇಳಿ ನಾವು ಹೇಳೋದಿಲ್ಲ. CITU ವೇತನ ಜಾಸ್ತಿ ಆದ ಕೂಡಲೇ ಅವ್ರು ಕಾರ್ಮಿಕರಲ್ಲ, ಅವ್ರ ನೌಕರರಲ್ಲ ಅಂತೇಳಿ ಹೇಳುವಂಥದ್ದು ನಾವು ಹೇಳ್ತಾ ಇಲ್ಲ. ಯಾಕಂದರೆ ಎಲ್ಲ ದುಡಿಯುವ ವಿಭಾಗ ಕೂಡ ಕಾರ್ಮಿಕ ವರ್ಗಕ್ಕೆ ಸೇರ್ತದೆ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದ ನಿಲುವು. ಅವರು ವೇತನ ಅವ್ರದ್ದು 100,000 ರೂಪಾಯಿ ಇರ್ಬೋದು, ಆದರೆ ಅವರು ಕೂಡ ಅವ್ರ ಶ್ರಮವನ್ನು
ಇನ್ನೊಬ್ಬರಿಗೋಸ್ಕರ ಮಾರಾಟ ಮಾಡ್ತಾರೆ, ಅವ್ರ ಶ್ರಮವನ್ನು ಅವರ ಮಾಲೀಕರಿಗೋಸ್ಕರ ಮಾರಾಟ ಮಾಡ್ತಾರೆ. ಅವ್ರ ಬ್ಯಾಂಕ್ ನೌಕರಿರ್ಬೋದು, ಎಲ್ ಐ ಸಿ ನೌಕರಿರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ವಿಪ್ರೋ ಕಂಪ್ನಿಯಲ್ಲಿರುವಂಥ ಸಾಫ್ಟ್ವೇರ್ ಇಂಜಿನಿಯರ್ ಅವರ ಶ್ರಮವನ್ನು ವಿಪ್ರೋ ಕಂಪ್ನಿಗೆ ಮಾರಾಟ ಮಾಡ್ತಾರೆ. ಆದ್ದರಿಂದ ಅವರು ಕೂಡ ಕಾರ್ಮಿಕ ವರ್ಗದ ಒಂದು ವಿಭಾಗ ಅಂತೇಳಿ ಹೇಳಿದ್ದೆ ನಮ್ಮ ಸ್ಪಷ್ಟ. ಇನ್ನೊಂದು ಪ್ರಶ್ನೆ ನಿಮ್ಗೆ ಭಾರಿ ಕರೆಕ್ಟಾಗಿ ಹೇಳಿದ್ದೀರಿ ಏನಂತೇಳಿ ಹೇಳಿದರೆ, ಕಾರ್ಮಿಕ ವರ್ಗ ಅಂತೇಳಿ ಹೇಳುವಂಥದ್ದು ಅದರಲ್ಲೂ ಅಸಂಘಟಿತ ವಿಭಾಗ, 100 ಜನ ಕಾರ್ಮಿಕರಿದ್ದಾರೆ ಅವರಲ್ಲಿ 93 ಜನ ಇವತ್ತು ಅಸಂಘಟಿತ ವಿಭಾಗದಲ್ಲಿದ್ದಾರೆ. ನೀವು ಹೇಳುವಂಥ ರಸ್ತೆಯಲ್ಲಿ ಕೆಲಸ ಮಾಡುವವರು, ಇವತ್ತು ಯು ಜಿ ಡಿ ಅಂಡರ್ಗ್ರೌಂಡ್ ಡ್ರೈನೇಜ್ನಲ್ಲಿ ಕೆಲಸ ಮಾಡುವಂಥವರು, ಅಡುಗೆ ಕೆಲಸ ಮಾಡುವಂಥವರು, ಕಟ್ಟಡದಲ್ಲಿ ಕೆಲಸ ಮಾಡುವಂಥವರು, ಇಂಥವರಿಗೆಲ್ಲ ಭಾರಿ ಅವರ ದಿನದಿಂದ ದಿನಕ್ಕೆ ಅವರ ಆ ಊಟ ಪಾಠಕ್ಕೋಸ್ಕರ ಅಷ್ಟಕ್ಕೆ ಕೆಲಸ ಮಾಡುವಂಥ ವಿಭಾಗ ಇದೆ. ಅವರು ಅತ್ಯಂತ ಶೋಷಿತ ವರ್ಗ, ಅಸಂಘಟಿತ ಕಾರ್ಮಿಕ ವಿಭಾಗ ಅಂತೇಳಿ ಹೇಳುವಂಥದ್ದು. ಸೊ ಆದ್ದರಿಂದ ಅಲ್ಲಿ ಜಾಸ್ತಿ ವೇತನ ಪಡೆಯುವಂಥವ್ರು ಅವರು ಕೂಡ ಕಾರ್ಮಿಕ ವರ್ಗದ ಒಂದು ವಿಭಾಗ, ಇವರು ಕೂಡ ಅತ್ಯಂತ ಶೋಷಣೆಗೆ ಒಳಗಾದಂಥ ಕಾರ್ಮಿಕ ವಿಭಾಗ ಅಂತೇಳಿ ಹೇಳಿ ನಾವು ಹೇಳ್ತಾ ಇರುವಂಥದ್ದು. ಇವರನ್ನ ಮೇಲಕ್ಕೆತ್ತುವಂಥ ಕೆಲಸ ಆಗಬೇಕಾಗಿದೆ, ಆದರೆ ಇವತ್ತಿನ ಸರ್ಕಾರಗಳು ಅದರ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ಅನ್ನೋವಂಥದ್ದೇ ನಮ್ಮ ಒಂದು ವಿಷಾದದ ಸಂಗತಿ. ಅದರ ಬಗ್ಗೆ ನಾವು ಹಲವಾರು ಹಂತ, ಯಾಕಂತ ಹೇಳಿದ್ರೆ ಇನ್ನು ಕೆಲವು ವಿಭಾಗಗಳಲ್ಲಿ ಕಾರ್ಮಿಕರು ಒಂದು ರೀತಿ ಜೀತದಾಳುಗಳಾಗಿಯೇ ಬದುಕ್ತಾ ಇದ್ದಾರೆ. ಸತ್ಯ ಅದು. ಸೊ ಅಂತಹ ಕಾರ್ಮಿಕರನ್ನ ಇದು ಮಾಡಿದಾಗ ಇವತ್ತು ಕಾರ್ಮಿಕ ದಿನಾಚರಣೆಯನ್ನ ಆಚರಿಸ್ತೇವೆ ಅಥವಾ ಮತ್ತೊಂದು ಮಗದೊಂದು ಮಾಡ್ತೇವೆ, ಅವರ ಉಜ್ಜೀವನಕ್ಕೆ ಏನು ಮಾಡಬೇಕು ಅಥವಾ ಅವರನ್ನು ಯಾವ ರೀತಿಯಾಗಿ ಹೊರಗಿನ ಜಗತ್ತಿಗೆ ಮುಖಪುಟಕ್ಕೆ ತರಬೇಕು ಅನ್ನುವುದರ ಕುರಿತಾಗಿಯೇ ಇರ್ತಕ್ಕಂಥದ್ದು ಪ್ರಶ್ನೆಗಳು. ಇವತ್ತು ಮರದಲ್ಲಿ ಕಾಯಿ ತೆಗಿತಾನೆ ಅಂತ ಹೇಳಿದ್ರೆ ಅವನ ಮಗನೂ ಕೂಡ ಅದೇ ಕಸಬನ್ನು ಮಾಡಬೇಕು ಅನ್ನೋದಿದೆ, ಅಥವಾ ಡ್ರೈನೇಜ್ಗಳನ್ನ ಕ್ಲೀನ್ ಮಾಡುವವರು ಇಡೀ ಅವರ ವಂಶ ಪಾರಂಪರ್ಯವಾಗಿ ಅದನ್ನೇ ಮಾಡಿಕೊಂಡು ಬರುವಂತ ಜನಾಂಗಗಳು ಕೂಡ ಇವೆ. ಇನ್ನು ಹೆಚ್ಚಿನ ಕಡೆಗಳಲ್ಲಿ ಕಾರ್ಮಿಕ ವರ್ಗದಲ್ಲಿ ಕುರುಬರು ಮತ್ತು ಬೇರೆ ಜಾತಿಯವರು ಏನಿದ್ದಾರೆ, ಎಸ್ ಸಿ ಎಸ್ ಟಿಗಳು, ಇವರನ್ನ ಬೇರೆಯೇ ವಿಭಾಗದ ಕಾರ್ಮಿಕರು ಅಂತ ಪರಿಗಣಿಸಿ ಬಿಟ್ಟಿದ್ದಾರೆ. ಅವರು ಈಚೆ ಗುಂಪಿಗೆ ಸೇರುವುದೇ ಇಲ್ಲ, ಅವ್ರು ಏನಾದ್ರು ಊರಿಂದ ಹೊರಗೆ ಮತ್ತೊಂದು ಮಗದಂತೂ ಅಂತ ಹಾಕಿಬಿಟ್ಟಿದೆ. ಯಾಕೆ ಈ ರೀತಿಯಾಗಿರ್ತಕ್ಕಂಥ ಇದು, ಅಥವಾ ಭಾರತದಲ್ಲಿ ಇದನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯವಿಲ್ವಾ ಅನ್ನುವಂಥ ಪ್ರಶ್ನೆಗಳು. ಅಲ್ಲ, ಇದೊಂದು ಭಾರಿ ವಿಶಾಲವಾದ ಪ್ರಶ್ನೆ. ಇದು ಇದು ಒಂದು ಬರೇ ಕಾರ್ಮಿಕ ವರ್ಗ ಮಾತ್ರ ಇದಕ್ಕೆ ಇದು ಮಾಡಿದರೆ ಸಾಕಾಗೋದಿಲ್ಲ, ಎಲ್ಲರೂ ಸೇರಿಕೊಂಡು ಮಾಡಬೇಕಾಗತ್ತೆ. ನೀವು ಹೇಳ್ದಂಗೆ ಇನ್ನೂ ಕೂಡ ಕೆಲವರಿಗೆ ಕೆಲವು ಬಾವಿ ನೀರು ಸೇದೋದಕ್ಕಾಗಲಿ, ಕ್ಷವರ ಮಾಡೋದಕ್ಕಾಗಲಿ, ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿ ಅದಕ್ಕೆ ಪ್ರವೇಶ ಇಲ್ಲ ಅಂತೇಳಿ ಹೇಳುವಂಥದ್ದು ಕಾಣ್ತಾ ಇದ್ದೀವಿ. ಅದೊಂದು ಸಾಮಾಜಿಕ ಪ್ರಶ್ನೆ ಇದೆ. ಕಾರ್ಮಿಕ ವಿಭಾಗಕ್ಕೆ ಅದರದ್ದೇ ಆದಂತಹ ಒಂದು ತೊಂದರೆಗಳು ಕೂಡ ಇದ್ದಾವೆ. ಅದನ್ನು ನಾವೀಗ ಅವ್ರನ್ನ ಎತ್ತರಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಏನು ನೀವು ಹೇಳ್ದಂಗೆ ಆ ಡ್ರೈನೇಜ್ನಲ್ಲಿ ಕೆಲಸ ಮಾಡುವಂಥವ್ರ ಮಕ್ಕಳು ಅದೇ ಕೆಲಸ ಮಾಡಬೇಕು, ಆ ರೀತಿಯ ಒಂದು ವ್ಯವಸ್ಥೆ ಇವತ್ತಿದೆ. ಆದರೆ ಮೊನ್ನೆ ನಾವು ಒತ್ತಾಯ ಮಾಡಿದರ ಫಲವಾಗಿ ಮತ್ತು ಸರ್ಕಾರನೂ ಕೂಡ ಗಮನಹರಿಸಿ ಈಗ ಪೌರ ಕಾರ್ಮಿಕರಿಗೆ ವೇತನ ಜಾಸ್ತಿ ಮಾಡಲಿಕ್ಕೆ ಒಂದು ಕ್ರಮ ತಗೊಂಡ್ರು ಕರ್ನಾಟಕ ರಾಜ್ಯದಲ್ಲಿ. ಅದರಿಂದಾಗಿ ಏನಾಗುತ್ತೆ, ಬೇರೆಯವರು ಕೂಡ ಅದಕ್ಕೆ ಆಕರ್ಷಿತರ ಆಗ್ಬೋದು, ಅಂದರೆ ವೇತನ ಜಾಸ್ತಿ ಸಿಗುತ್ತೆ ಅನ್ನುವಂಥ ಒಂದು ಇದರಿಂದ. ಇಲ್ಲದಿದ್ದರೆ ಆ ಹಿಂದುಳಿದ ಸಮುದಾಯ, ಎಸ್ ಸಿ ಸಮುದಾಯ ಅವ್ರು ಮಾತ್ರನೇ ಅದನ್ನು ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ಇದೆ. ಅದಾಗಬಾರ್ದು ಅದು. ಸೊ ಎಂದರೆ ಎಲ್ಲ ಇದಕ್ಕೂ ಕೂಡ ಅದೊಂದು ವಂಶ ಪಾರಂಪರ್ಯ ಅಂತೇಳಿ ಹೇಳುವಂಥದ್ದು, ಅದು ಅವರ ಬೆಳವಣಿಗೆ ಆಗುವುದಾದರೆ ಪರವಾಗಿಲ್ಲ, ಆದರೆ ಜೋತು ಬೀಳುವಂಥ ಒಂದು ಕೆಲಸ ಆದರೆ ಆ ಕಷ್ಟದ ಕೆಲಸ ಮಾತ್ರ ಅವರಿಗೆ ಅಂತೇಳಿ ಹೇಳುವಂಥ. ನುರಿತ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿದರೆ ಈ ಒಂದು ತೊಂದರೆಗಳನ್ನು ಹೋಗಲಾಡಿಸಬಹುದು. ನಿಜವಾಗ್ಲೂ ಕರೆಕ್ಟಾಗಿ ಹೇಳಿದ್ರಿ. ನಮಗೆ ನಮ್ಮ ಮೊನ್ನೆ 108 ಉಪಗ್ರಹಗಳನ್ನು ನಾವು ಕಕ್ಷೆಗೆ ಸೇರಿಸಿ ಮಂಗಳ ಯಾನವನ್ನ ಮಾಡಿದೆ, ಮಂಗಳ ಗ್ರಹಕ್ಕೆ ಕಳಿಸಿದೆ, ಚಂದ್ರ ಗ್ರಹಕ್ಕೆ ಹೋಗಿದ್ದೆ. ಅಷ್ಟೊಂದು ನಾವು ಇದು ಇದರಲ್ಲಿ ಟೆಕ್ನಾಲಜಿಯಲ್ಲಿ ಮುಂದುವರೆದಿದ್ದೇವೆ. ಆದರೆ ಇಲ್ಲಿ ಇದ್ರ ಒಳಗಡೆ ಮ್ಯಾನ್ ಹೋಲ್ ಒಳಗಡೆ ಇಳಿಬೇಕು ಅಂದರೆ ಇವತ್ತು ಯಂತ್ರದ ಮುಖಾಂತರ ನಮಗೆ ತೆಗಿಲಿಕ್ಕೆ ಆಗೋದಿಲ್ಲ, ಸಾಮಾನ್ಯ ಪೌರ ಕಾರ್ಮಿಕರೇ ಅಲ್ಲಿ ಇಳಿಬೇಕಾಗತ್ತೆ. ಏನು ಅವಸ್ಥೆ, ಇದು ವಿರೋಧಾಭಾಸ ಕಾಂಟ್ರಡಿಕ್ಷನ್ ಅಂತೇಳಿ ಯಾವ್ದು ಹೇಳ್ತೀವಿ. ಒಂದು ಕಡೆ ಯಂತ್ರಜ್ಞಾನ ಈ ಟೆಕ್ನಾಲಜಿಯನ್ನು ಭಾರಿ ಇಂಪ್ರೂವ್ಮೆಂಟ್ ನಾವು ಮಾಡಿದ್ದೀವಿ, ಆದರೆ ಈ ವಿಷಯದಲ್ಲಿ ಆ ಇಂಪ್ರೂವ್ಮೆಂಟ್ ಯಾಕೆ ಆಗ್ತಾ ಇಲ್ಲ, ಯಾಕೆ ನಮಗೆ ಆ ಮನಸ್ಸಿಲ್ಲ, ಇದು ಇಲ್ಲಿರುವಂಥ ವಿರೋಧಾಭಾಸ ಅಥವಾ ಕಾಂಟ್ರಡಿಕ್ಷನ್ ಅಂತೇಳಿ ಹೇಳುವಂಥದ್ದು. ಅದು ಯಂತ್ರ ಟೆಕ್ನಾಲಜಿ ಅಂತೇಳಿ ಇದಕ್ಕೂ ಬರಬೇಕು.
ಸಾಮಾನ್ಯ ಜನ ಮಾಡುವಂತ ಈ ಕೆಲಸ ಯಾವ್ದಿದೆ, ಅವ್ರನ್ನ ಅದ್ರ ಒಳಗಡೆ ಹಾಕಿ ಉಸಿರಿ ಕಟ್ಟಿ ಸಾಯಿಸುವಂತ ಕೆಲಸ ಎಷ್ಟೋ ಜನ ಸಾಯಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ 3 ಜನ ಇದೇ ಕ್ಲೀನ್ ಮಾಡ್ಲಿಕ್ಕೆ ಹೋಗಿ ಆಕ್ಸಿಜನ್ ನ ಕೊರತೆಯಿಂದಾಗಿ ಸತ್ತೋದ್ರು. ಬಾವಿಗೆ ಹೋಗಿ ಅಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಹೋಗಿ ಅಲ್ಲಿ ಸಾಯ್ತಾರೆ. ಅದಕ್ಕೆಲ್ಲ ಟೆಕ್ನಾಲಜಿ ಯೂಸ್ ಮಾಡಬೇಕು, ಮಾಡ್ಲಿಕ್ಕೆ ಸಾಧ್ಯ ಆಗಬೇಕು. ಅದನ್ನ ಮಾಡ್ದೇನೆ ಕೇವಲ ಬಾಹ್ಯಾಕಾಶಕ್ಕೆ, ಅದು ಕೂಡ ಬೇಕು, ಅದು ಬೇಡ ಅಂತೇಳಿ ಹೇಳೋದಿಲ್ಲ. ಯಾಕಂದರೆ ಸ್ಯಾಟಲೈಟ್ ಮುಖಾಂತರ ಹಲವಾರು ವಾರ ಇವತ್ತಿಗೆ ಟಿ ವಿ ನೀವು ಪ್ರಸಾರ ಮಾಡುವಂಥದ್ದು ಸ್ಯಾಟಲೈಟ್ ಮುಖಾಂತರನೇ ಆಗ್ತಾ ಇದೆ. ಅಂಥ ತಂತ್ರಜ್ಞಾನ ನಮ್ಗೆ ಖಂಡಿತ ಬೇಕು. ಅನ್ನವನ್ನ ಊಟ ಮಾಡದೆ ಪಿಜ್ಜಾ ತಿನ್ನುವುದಲ್ಲ, ಅನ್ನಕ್ಕೆ ಅನ್ನವನ್ನು ಊಟ ಮಾಡಿ ಅಥವಾ ನಮ್ಮ ಮನೆಯ ಮಕ್ಕಳನ್ನ ಮೊದಲಿಗೆ ಸಾಕಿ ಆನಂತರ ಹೊರ ಜಗತ್ತಿಗೆ ನಾವೇನು ಅನ್ನೋದನ್ನು ತೋರಿಸಬೇಕು. ಎರಡು ಎರಡು ಸೈಡ್ ಬೈ ಸೈಡ್ ಹೋಗ್ಬೇಕು ಅನ್ನುವಂಥದ್ದು. ನೀವು ಹೇಳಿದಾಗೆ ಅನ್ನವನ್ನ ಊಟ ಮಾಡೋದ್ರ ಬದಲಿಗೆ ಪಿಜ್ಜಾ ಬರೇ ಊಟ ಮಾಡಿದ್ರೆ ಸಾಕಾಗೋದಿಲ್ಲ. ಅದು ಸಾಮಾನ್ಯ ಜನ ಯಾವ್ದು ಬಯಸ್ತಾರೋ ಅದಕ್ಕೆ ಅದರಲ್ಲಿ ಬೆಳವಣಿಗೆ ಆಗಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇದು ನಡುವೆ ಬಾಲಕೃಷ್ಣ ಅವರೇ, ಇವತ್ತು ಇರ್ತಕ್ಕಂತ ಬಹಳ ಗಂಭೀರವಾದ ಸಮಸ್ಯೆ ಏನು ಅಂತ ಕೇಳಿದ್ರೆ, ಇವತ್ತು ಪೌರ ಕಾರ್ಮಿಕರ ಸಂಬಳವನ್ನ ವೇತನವನ್ನ ಭರ್ತಿ ಮಾಡ್ತಾರೆ ಅಥವಾ ಮತ್ತೊಂದು ಮಾಡ್ತಾರೆ. ಆದ್ರೆ ಸರ್ಕಾರಗಳು ಅದೇ ಪೌರ ಕಾರ್ಮಿಕರ ಮಕ್ಕಳನ್ನ ಶಾಲೆಗೆ ಸೇರಿಸುವಲ್ಲಿ ವಿಫಲವಾಗ್ತಾ ಇದೆಯೇನು ಅನ್ನುವಂಥ ಪ್ರಶ್ನೆ. ಇವತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಹೋಗಿ ನೋಡಿದ್ರೆ ಅಪ್ಪ ಅಮ್ಮ ಎಲ್ಲೋ ಒಂದು ರಸ್ತೆಯ ಬದಿಯಲ್ಲಿ ಹಣ್ಣು ಹಂಪಲನ್ನು ಮಾರ್ಕೊಂಡಿರ್ತಾರೆ, ಅವರ ಮಕ್ಕಳು ರಸ್ತೆಯ ಬಸ್ ಸ್ಟ್ಯಾಂಡಲ್ಲಿ ಬಂದು ಭಿಕ್ಷೆ ಬೇಡ್ತಾ ಇರ್ತಾರೆ, ಮಕ್ಕಳನ್ನು ಅವರೇ ಕಳಿಸ್ತಾರೆ. ಇಂಥವರನ್ನ ಕರೆದುಕೊಂಡು ಹೋಗಿ ಬಹುಶಃ ಇದಕ್ಕೆ ಒಂದು ಹೊಸ ಒಂದು ಕಮಿಟಿಗಳ ರಚನೆ ಆಗಬೇಕಾಗಿದೆ. ಇಂತಹ ಮಕ್ಕಳನ್ನ ಶಾಲೆಗೆ ಸೇರಿಸುವಂಥದ್ದು ಈಗಾಗಲೇ ಎನ್ ಜಿ ಒಗಳು ಮತ್ತೊಂದು ಮಗದೊಂದು ಇದೆ, ಆದರೆ ಸರ್ಕಾರದ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಎಫೆಕ್ಟಿವ್ ಆಗಿ ಒಂದು ವರ್ಕ್ ಆಗಬೇಕಾಗಿದೆ ಅನ್ನುವಂಥ ಮಾತು. ಇದಕ್ಕೆ ಸರ್ಕಾರಗಳು ಕೇವಲ ಕಮಿಟಿಗಳನ್ನು ರಚನೆ ಮಾಡಿದರೆ ಸಾಕಾಗೋದಿಲ್ಲ. ಸರ್ಕಾರಗಳು ಆ ವಿಭಾಗದ ಜನರನ್ನ ಮೇಲೆತ್ತಬೇಕು ಅನ್ನುವಂತಹ ಶೋಕಿ ನಿರ್ಧಾರ ಆಗಬಾರ್ದು, ಹೃದಯಪೂರ್ವಕ ನಿರ್ಧಾರ ಆಗಬೇಕು. ಆವಾಗ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಅವ್ರು ಮಾಡ್ತಾರೆ. ಸೊ ಉದಾಹರಣೆಗೆ ಇವತ್ತು ಪೌರ ಕಾರ್ಮಿಕರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲಿ ಹೋಗಿ ಅವರನ್ನು ಅವರಿಗೆ ಬೇಕಾದಂಥ ಎಜುಕೇಷನ್ ಹೀಗೆ ಮಾಡಬೇಕು, ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು ಕಳಿಸ್ಲೇಬೇಕು ಅನ್ನುವಂಥ ಒತ್ತಡ ಹೇರಿ, ಇಂಥ ಆರ್ಥಿಕವಾಗಿ ಇಂಥ ತೊಂದರೆ ಇದೆ ಅಂತೇಳಿ ಹೇಳಿದರೆ ಆ ಆರ್ಥಿಕ ತೊಂದರೆಯನ್ನು ಹೋಗಲಾಡಿಸುವಂಥ ಕ್ರಮಗಳನ್ನು ಕೈಗೊಂಡ್ರೆ ಆವಾಗ ಅವ್ರ ಮಕ್ಕಳು ಶಾಲೆಗೆ ಹೋಗ್ತಾರೆ. ಇಲ್ಲಿ ಮನೆಯಲ್ಲಿ ಅವರಿಗೆ 4 ಜನ ಇದ್ದರೆ ಅವರಿಗೆ ಆ ವೇತನ ಅವರಿಗೆ ಸಾಕಾಗದೇ ಇದ್ದಾಗ ಅವ್ರ ಮಕ್ಕಳನ್ನು ಶಾಲೆಗೆ ಕಳಿಸ್ಲಿಕ್ಕಾಗಲ್ಲ, ಬದಲಿಗೆ ದುಡಿಲಿಕ್ಕೆ ಕಳಿಸ್ತಾರೆ. ಸೊ ಇಂಥ ಒಂದು ವ್ಯವಸ್ಥೆ ಇದೆ. ಅದರಿಂದ ಸರ್ಕಾರ ಹೃದಯಪೂರ್ವಕವಾಗಿ ಮನುಷ್ಯರನ್ನ ಸಾಮಾನ್ಯ ಜನರನ್ನ ಮೇಲಕ್ಕೆತ್ತಬೇಕು ಅನ್ನುವಂಥ ಭಾವನೆಯನ್ನು ಅವ್ರು ತಗೊಂಡ್ರೆ ಆವಾಗ ಬದಲಾವಣೆ ಆಗುತ್ತೆ. ಬರೀ ಕಮಿಟಿಗಳ ರಚನೆಯಿಂದ ಅವ್ರ ಬದಲಾವಣೆಗಳು ಆಗಲ್ಲ. ಎಸ್, ಇವತ್ತು ಭಾರತದಲ್ಲಿ ಇರತಕ್ಕಂಥ ಇನ್ನೊಂದು ಪಿಡುಗು ಯಾವುದು ಅಂತ ನೋಡಿದ್ರೆ ಈ ಕಾರ್ಮಿಕ ವರ್ಗಗಳಲ್ಲಿರ್ತಕ್ಕಂಥ ತಾರತಮ್ಯ ಮತ್ತು ಕೆಲಸಗಳಲ್ಲಿ. ಇವತ್ತು ಎಲ್ಲರೂ ಕೂಡ ಇಂಜಿನಿಯರ್ ಆಗ್ಲಿಕ್ಕೆ ಹೊರಡ್ತಾ ಇದ್ದಾರೆ, ಎಲ್ಲರೂ ಕೂಡ ಡಾಕ್ಟರ್ ಆಗ್ಲಿಕ್ಕೆ ಹೊರಡ್ತಾ ಇದ್ದಾರೆ. ಇಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವವರು ಕೀಳುಮಟ್ಟದವರು ಅನ್ನುವಂಥ ಭಾವನೆ ಬಂದುಬಿಟ್ಟಿದೆ. ಇದರ ಪರಿಣಾಮ ಇವತ್ತು ರಸ್ತೆ ಕೆಲಸ ಮಾಡುವವರು ಅಥವಾ ಕಟ್ಟಡ ಸಾಮಗ್ರಿ ಕೆಲಸ ಮಾಡುವವರು ಸಿಗ್ತಾವೇ ಇಲ್ಲ. ಇವತ್ತು ಎಲ್ಲಿ ಹೋದರೂ ಕೂಡ ಆ ಕಾರ್ಮಿಕರೇ ಸಿಗ್ತಾ ಇಲ್ಲ. ಇವತ್ತು ಬಯಲುಗಳಲ್ಲಿ ನಾಟಿ ಕೆಲಸ ಮಾಡಲಿಕ್ಕೆ ಇಲ್ಲದೆ ಭೂಮಿಯೇ ಬರಡು ಬಿಟ್ಟುಬಿಟ್ಟಿದ್ದೇವೆ. ಸೊ ಈ ಜನಾಂಗಕ್ಕೆ ನೀವು ಏನು ಹೇಳ್ತೀರಾ, ಅಥವಾ ಬಹುಶಃ ಇದಕ್ಕೆ ಆಗವೇ ಹೇಳಿದಾಗ ಟೆಕ್ನಾಲಜಿಗಳ ಪ್ರಾಬ್ಲಮ್ ಏನು, ಅಥವಾ ನೀವು ವಿದೇಶಗಳಲ್ಲಿ ನೋಡಿದಾಗ ಎಲ್ಲ ಕಡೆಗಳಲ್ಲಿ ಅತ್ಯಾಧುನಿಕ ಯಂತ್ರಗಳನ್ನು ಉಪಯೋಗಿಸುವುದರಿಂದಾಗಿ ಅಲ್ಲಿ ಮೇಲೆ ಕೇಳು ಅನ್ನುವುದಿಲ್ಲ. ಸೊ ಅವರು ಸರಾಗವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಬಹುಶಃ ನಮ್ಮಲ್ಲಿ ಆ ಒಂದು ಪ್ರಾಬ್ಲಮ್ ಇದೆಯಾ ಹೇಗೆ? ಇಲ್ಲಿ ಪ್ರಶ್ನೆ ಇರೋದು, ನಾನಾಗಲಿ ನೀವಾಗಲಿ ಯಾರೇ ಆಗಲಿ ನಮ್ಮ ಆದಾಯ ಜಾಸ್ತಿ ಆಗಬೇಕು ಅಂತೇಳಿ ಬಯಸ್ತೀವಿ. ಇವತ್ತು ಕೃಷಿಯಲ್ಲಿ ಆದಾಯ ಜಾಸ್ತಿ ಆಗೋದ್ರ ಬದಲಿಗೆ ಕೃಷಿಯಲ್ಲಿ ಆದಾಯ ಕಡಿಮೆ ಆಗ್ತಾ ಇದೆ. ಇದು ಯಾಕೆ ಕಡಿಮೆ ಆಗ್ತಾ ಇದೆ? ಇದು ಕಡಿಮೆ ಆಗ್ತಾ ಇರೋದು ಸರ್ಕಾರದ ನೀತಿಗಳಿಂದ. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಕೃಷಿಯಲ್ಲಿ ಯಾವಾಗ ಆದಾಯ ಕಡಿಮೆ ಆಗುತ್ತೆ ಆವಾಗ ಆ ಕೃಷಿಕನಿಗೆ ಅವರಿಗೆ ಜಾಸ್ತಿ ಕೂಲಿ ಕೊಟ್ಟು ಅಲ್ಲಿ ಕೃಷಿ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಆ ಕೃಷಿಯನ್ನು ಪಾಳ್ಬಿಡ್ತಾನೆ, ಖರ್ಚು ಹೆಚ್ಚಾಗ್ತದೆ. ಒಂದು ವೇಳೆ ಜಾಸ್ತಿ ಕೂಲಿ ಇವರಿಗೆ ಸರಿಯಾದ ಬೆಲೆ ಏನಾದರೂ ಸಿಗೋದಾಗಿದ್ದರೆ, ಈಗ MS ಸ್ವಾಮಿನಾಥನ ಆಯೋಗ ಅಂತ ಹೇಳಿದೆ, ಅವ್ರೇನು ಹೇಳಿದರು, ರೈತರು 100 ರೂಪಾಯಿ ಬಂಡವಾಳ ಹಾಕಿದರೆ 50 ರೂಪಾಯಿ ಅವ್ರಿಗೆ ಲಾಭ ಬರಬೇಕು, 1.5 times ಅವ್ರಿಗೆ ಲಾಭ ಬರಬೇಕು ಅಂತೇಳಿ ಹೇಳುವಂಥ ಒಂದು ಶಿಫಾರಸು ಮಾಡಿದ್ದಾರೆ. ಆ ಶಿಫಾರಸಿನಂತೆ ಸರ್ಕಾರ ಏನಾದರೂ ನಿಗದಿ ಮಾಡಿದರೆ ಇವರು ಲಾಭ ಜಾಸ್ತಿ ಆಗುತ್ತೆ, ಆವಾಗ ಕೂಲಿ ಕೊಡಲಿಕ್ಕೆ ಹಿಂದೇಟು ಹಾಕೋದಿಲ್ಲ, ಕೂಲಿ ಕೊಡ್ತಾರೆ, ಆವಾಗ ಉತ್ಪಾದನೆ ಜಾಸ್ತಿ ಆಗುತ್ತೆ. ಬಟ್ ನಾವು ರಿವರ್ಸ್ ಆಗಿ ಆಲೋಚನೆ ಮಾಡ್ತಾ ಇದ್ದೀವಿ, ಅಲ್ಲಿ ಕೂಲಿ ಜಾಸ್ತಿ ಆಗಿರೋದ್ರಿಂದ ಇವನಿಲ್ಲಿ ಪಾಳಿ ಬಿಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಸುಳ್ಳದು,
ಅದು ಜನರನ್ನ ಮೋಸ ಮಾಡುವಂತ ಒಂದು ಘೋಷಣೆ ಅದು. ಅಲ್ಲಿ ಕೂಲಿ ಜಾಸ್ತಿ ಆಗಿರೋದ್ರಿಂದ ಪಾಳು ಬಿಡ್ತಾ ಇರೋದಲ್ಲ, ಬದಲಾಗಿ ಅವನು ಬೆಳೆದ ಬೆಳೆಗೆ ಸರಿಯಾದ ಬೆಲೆಯನ್ನು ಸರ್ಕಾರ ನಿಗದಿ ಮಾಡದೇ ಇರೋದ್ರಿಂದ ಇವತ್ತು 10 ರೂಪಾಯಿ ವಾಟರ್ ಬಾಟ್ಲಿಗೆ, ನೀರಿನ ಬಾಟ್ಲಿಗೆ ಬೆಲೆ ನಿಗದಿ ಮಾಡುವ ಹಕ್ಕಿದೆ. ಆದರೆ 100 ಕ್ವಿಂಟಲ್ ಅಕ್ಕಿಗೆ ಇಷ್ಟು ರೇಟ್ ನಿಗದಿ ಮಾಡ್ತೀನಿ ಅಂತೇಳಿ ಹೇಳಿ ರೈತನಿಗೆ ಹಕ್ಕಿಲ್ಲ. ಅದು ಯಾರದ್ದು ಕಾರಣ? ಅದು ರೈತ ಕಾರಣ ಅಲ್ಲ, ಅಲ್ಲಿ ಕೂಲಿ ಮಾಡುವವನ ಕಾರಣ ಅಲ್ಲ, ಅದು ಸರ್ಕಾರದ ನೀತಿ ಕಾರಣ. ಸರ್ಕಾರದ ನೀತಿ ಇವತ್ತು ಈ ರೀತಿ ಆಗಿರೋದ್ರಿಂದಾಗಿ ಪಾಳು ಬಿಡ್ತಾ ಇದ್ದವ ಅಷ್ಟೇ ಹೊರತು ಕಾರ್ಮಿಕರ ಕೂಲಿ ಜಾಸ್ತಿ ಆಗಿರೋದ್ರ ಪಾಳು ಬಿಡ್ತಾ ಇರೋದು ಅಲ್ಲ. ಇದು ಒಂದು ಭಾಗ. ಇನ್ನೊಂದು, ಕಾರ್ಮಿಕರ ಮಧ್ಯೆ ತಾರತಮ್ಯ ಅಂತೇಳಿ ಹೇಳಿದ್ದೀನಿ. ಒಬ್ಬರಿಗೆ ಕೆಲವರಿಗೆ ವೇತನ ಜಾಸ್ತಿ ಇದೆ, ಕೆಲವರಿಗೆ ಕಡಿಮೆ ಇದೆ. ಅದು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿರುವಂಥ ಒಂದು ವಿಧಾನ. ಅವರಿಗೇನು ವೇತನ ಜಾಸ್ತಿ ಕೊಟ್ಟರೆ ನಮ್ಮ ಮಾತು ಕೇಳಲ್ಲ, ಆದ್ದರಿಂದ ಒಂದು ಸೆಕ್ಷನನ್ನು ನಿರುದ್ಯೋಗಿಗಳನ್ನಾಗಿ ಇಡಬೇಕು ಅವ್ರನ್ನ. ಬಂಡವಾಳಶಾಹಿ ನಿಯಮ, ನಾನು ಇವತ್ತು ಬಂಡವಾಳಶಾಹಿ ಮಾಲೀಕ ಒಬ್ಬ ಮಾಲೀಕನ ಬಗ್ಗೆ ಹೇಳ್ತಾ ಇಲ್ಲ, ಬಂಡವಾಳಶಾಹಿ ವ್ಯವಸ್ಥೆ ಏನಿದೆ ಆ ನಿರುದ್ಯೋಗಿಗಳ ಪಡೆ ಒಂದು ಅಲ್ಲಿದ್ದರೆ ಮಾತ್ರನೇ ಅವರಿಗೆ ಕಡಿಮೆ ದರದಲ್ಲಿ ಕೆಲಸ ಮಾಡುವವರು ಸಿಗ್ತಾರೆ. ಅದಕ್ಕೋಸ್ಕರ ನಿರುದ್ಯೋಗಿಗಳ ಪಡೆ ಒಂದನ್ನು ಇಟ್ಕೊಳ್ತಾರೆ. ಅಲ್ಲ, ಈತ ನಡುವೆ ಕೆಲವರಿಗೆ ಇದು ಅಗತ್ಯವೇ ಇಲ್ಲ. ಕೆಲವು ರಾಜಕಾರಣಿಗಳು ಅನಕ್ಷರಸ್ಥರು ಅಕ್ಷರಸ್ಥರಾಗಬೇಕು ಅಂತವೇ ಬಯಸುವುದಿಲ್ಲ, ಕಾರಣ ಅವರ ವೋಟ್ ಬ್ಯಾಂಕಿಗೋಸ್ಕರ. ಅಥವಾ ಕೆಲವು ಇವತ್ತು ಪೌರ ಕಾರ್ಮಿಕರು ಅಥವಾ ಇದೇ ಕೂಲಿ ಕಾರ್ಮಿಕರು ಏನಿದ್ದಾರೆ ಇವರ ಹೆಸರನ್ನು ಹೇಳಿಕೊಂಡು ಮತವನ್ನು ಗಳಿಸಲಿಕ್ಕೆ ಅಥವಾ ರೈತರ ಹೆಸರನ್ನು ಹೇಳಿ ಮತವನ್ನು ಗಳಿಸುವ ಕಾರಣದಿಂದಾಗಿ ಇಂಥವ್ರು ಉದ್ದಾರ ಆಗೋದು ಅವ್ರಿಗೆ ಇಷ್ಟವೇ ಇಲ್ಲ. ಅದು ಹಿಂದೆ ಒಂದು ಕಾಲ ಇತ್ತು, ಅದಕ್ಕೆ ಉಳಿಗಮಾನ ವ್ಯವಸ್ಥೆ ಅಂತೇಳಿ ಹೇಳ್ತಾ ಇದ್ವಿ. ಈಗ ಉಳಿಗಮಾನ ವ್ಯವಸ್ಥೆಗಿಂತ ಈ ಬಂಡವಾಳಶಾಹಿ ವ್ಯವಸ್ಥೆ ಒಳ್ಳೆಯದದು, ಬೆಳವಣಿಗೆಯನ್ನು ಕಾಣ್ತದೆ. ಆದರೆ ಇವತ್ತು ಬಂಡವಾಳಶಾಹಿ ಅವ್ರ ಮೇಲೆ ಬರಬಾರ್ದು ಅಂತೇಳಿ ಆಲೋಚನೆ ಮಾಡ್ತಾ ಇಲ್ಲ. ಯಾಕಂದರೆ ಅಲ್ಲಿ ಆ ಕಾರ್ಮಿಕ ಬುದ್ಧಿವಂತನಾಗದೇ ಇದ್ದರೆ ಇವನು ಜಾಸ್ತಿ ಇದು ಬರೋದಿಲ್ಲ ಇಲ್ಲಿ. ಎಸ್ ಎಸ್ ಬಾಲಕೃಷ್ಣ ಅವರು, ಇನ್ನು ಅನೇಕ ವಿಚಾರಗಳನ್ನ ನಿಮ್ಗೆ ಚರ್ಚೆ ಮಾಡ್ಲಿಕ್ಕಿದೆ. ಅವರು ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಅಶೋಕ್ ಅಂತ ಹೇಳಿ, ಬಂಟ್ವಾಳದಿಂದ. ಹೇಳಿ ಹೇಳಿ ಅಶೋಕ್ ಅವರೇ. ತುಳುವಲ್ಲಿ ಮಾತಾಡ್ಬೋದಾ? ಎಸ್ ಎಸ್, ತುಳುವಲ್ಲಿ ಮಾತಾಡ್ಬೋದು ಖಂಡಿತ. ಸರ್, ಕಾರ್ಮಿಕ ದಿನಾಚರಣೆ ಸರ್, ಅದನ್ನ ಎಲೆಕ್ಟ್ರಿಕಲ್ ಬೆಲೆ ಬೋಪುನಿ. ಇದೇ ವಿಚಾರದ ಕುರಿತಾಗಿ ಬಾಲಕೃಷ್ಣ ಅವರು ನಾವು ಚರ್ಚೆಯನ್ನು ಮಾಡ್ತೇವೆ. ತಮ್ಮ ಈ ಒಂದು ವಿಚಾರವನ್ನು ಹಂಚಿಕೊಂಡದಕ್ಕಾಗಿ ತಮಗೆ ಧನ್ಯವಾದಗಳು. ಸೊ ಅವರು ಹೇಳಿದಂತಹ ಪ್ರಶ್ನೆ, ಸೊ ನಿಜಕ್ಕೂ ಕೂಡ ಗಮನ ಹರಿಸಬೇಕಾಗಿರ್ತಕ್ಕಂಥ. ಈಗ ಅವ್ರು ಹೇಳಿದ್ದು ಒಂದು 14 ಜನ ಎಲೆಕ್ಟ್ರಿಷಿಯನ್ ಕೆಲಸ, ನಾನು ತಿಳ್ಕೊಂಡಂಗೆ 14 ಜನ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮೇ 1 ತಾರೀಕು ಎಲ್ಲ ಕಡೆ ಕಾರ್ಮಿಕರ ದಿನಾಚರಣೆ ಅಂತೇಳಿ ಹೇಳ್ತಾ ಇದ್ರು ಕೂಡ ಅವರಿಗೆ ರಜೆಯನ್ನು ಕೊಟ್ಟಿಲ್ಲ ಅಂತೇಳಿ ಹೇಳಿ ಹೇಳ್ತಾ ಇದ್ದಾರೆ. ಅಂದರೆ ನಾನು ಅಂದ್ಕೊಂಡಿದ್ದು ಅವರೊಂದು ಗುತ್ತಿಗೆ ಯಾರೋ ಕಾಂಟ್ರಾಕ್ಟರ್ ಅಡಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಅವರಿಗೆ ರಜೆ ಕೊಡಲಿಲ್ಲ, ಕೆಲಸನೂ ಮಾಡಿಸ್ತಾ ಇದ್ದಾರೆ ಅಂಥೇಳಿ. ಸೊ ಅಂಥದ್ರಲ್ಲಿ ಇವತ್ತು ಕೆಲವೊಂದು ರಜೆಗಳನ್ನು ಕೊಡಲೇಬೇಕು ಅಂತೇಳಿ ಹೇಳಿ ಗುತ್ತಿಗೆ ಕಾರ್ಮಿಕ ಪದ್ಧತಿಯಲ್ಲಿ ಇದೆ. ಸೊ ಅದನ್ನು ಕೊಡಲೇಬೇಕು, ರಜೆ ಕೊಡಬೇಕು, ಅವರಿಗೆ ಪ್ರೊವಿಡೆಂಟ್ ಫಂಡ್ ಕೊಡಬೇಕು, ESI ಕೊಡಬೇಕು ಅಂತೇಳಿ ಇದೆ. ಬಟ್ ಕಾನೂನು ಇದ್ದರೆ ಸಾಕಾಗೋದಿಲ್ಲ. ಒಂದು ಕಾನೂನನ್ನು ಎನ್ಫೋರ್ಸ್ ಮಾಡುವಂಥ ಒಂದು ಅಥಾರಿಟಿ ಇರಬೇಕು. ಅಥಾರಿಟಿ ಇದೆ, ಕಾರ್ಮಿಕ ಇಲಾಖೆ ಇದೆ, ಅವ್ರ ಕಾನೂನನ್ನು ಎನ್ಫೋರ್ಸ್ ಮಾಡಬೇಕು. ಎಲ್ಲ ಮಾಲೀಕರನ್ನ ಇದು ಮಾಡಿಕೊಂಡು ನೀವು ಈ ಕಾಯ್ದೆನ ಇದು ಕೊಟ್ಟಿದ್ದೀರಾ ಇಲ್ವೋ ಅಂತೇಳಿ ವಿಚಾರಿಸ್ಬೇಕು. ಆದರೆ ಅವರಿಗೆ ಅದು ಅಷ್ಟು ಆ ಸ್ಟಾಫು ಅಷ್ಟೆಲ್ಲ ಇಲ್ಲ, ಕೆಲವೊಂದು ಲೋಪದೋಷಗಳು ಕೂಡ ಇದ್ದಾವೆ ಇಲಾಖೆಗಳಲ್ಲಿ ಇದೆ. ಆವಾಗ ಏನು ಮಾಡಬೇಕು? ಅಲ್ಲಿ ಕಾರ್ಮಿಕ ಸಂಘಟನೆಗಳಾಗಬೇಕು. ಕಾರ್ಮಿಕ ಸಂಘಟನೆಗಳಾಗಲಿಕ್ಕೆ ಒಂದು, ಅಲ್ಲಿ ಕೆಲಸ ಮಾಡುವವರಿಗೂ ನಾವು ಸಂಘಟನೆಗೆ ಹೋದರೆ ನಮ್ಮ ಮನೆಯಲ್ಲಿ ಈ ಸಿಗೋ ಒಂದು ಸವಲತ್ತು ಹೋಗುತ್ತೋ ಏನೋ ಅನ್ನುವಂಥ ಒಂದು ಭಯದ ವಾತಾವರಣ ಇರ್ತದೆ. ಸಂಘಟನೆ ಧ್ವನಿ ಎತ್ತಿದವರನ್ನ ಮೆಟ್ಟಿ ಇರುವ ಕೆಲಸವೇ ಜಾಸ್ತಿ ಇರ್ತದೆ. ಇಂಥ ಎಲ್ಲ ಕಾರಣದಿಂದ ಎಲ್ಲ ಕಡೆ ಸಂಘಟನೆಗಳು ಕೂಡ ಆಗ್ತಾ ಇಲ್ಲ. ಇಷ್ಟೆಲ್ಲ ಕಷ್ಟ ಇದ್ದರೂ ಕೂಡ ಇವತ್ತು ಸೆಕ್ಯೂರಿಟಿ ನೌಕರರನ್ನ ಭದ್ರತಾ ಸಿಬ್ಬಂದಿಗಳು ಯಾರಿದ್ದಾರೆ ಅವ್ರನ್ನ ಸಂಘಟನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರಿಗೆ 5,000, 6,000 ರೂಪಾಯಿ, 7,000 ರೂಪಾಯಿ ಸಂಬಳ ಅವರಿಗೆ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಕೆಲಸ ಮಾಡ್ತಾರೆ.
ಇವ್ರು ಹೇಳಿದಾಗೆ ರಜೆ ಇಲ್ಲ ಅವರಿಗೆ, ಪಿ ಎಫ್ ಇಲ್ಲ, ಎ ಎಸ್ ಐ ಇಲ್ಲ. ಅಲ್ಲ ಈತನ ನಡುವೆ ಪ್ರಶ್ನೆ, ಈಗ ಇವರಿಗೆ ಈಗ ರಜೆ ಕೊಡಲಿಲ್ಲ, ಸೊ ಕಾರ್ಮಿಕ ವರ್ಗ ಪ್ರತಿನಿತ್ಯ ಅವರು ಕೆಲಸವನ್ನು ಮಾಡ್ತಾನೆ ಇರಬೇಕು. ಇಂತಹ ದಿನಗಳಲ್ಲಿ ಫಾರ್ ಎಕ್ಸಾಂಪಲ್ ಈಗ ಕಾರ್ಮಿಕ ದಿನಾಚರಣೆ ದಿನ ಇವರಿಗೆ ರಜೆ ಕೊಡಲಿಲ್ಲ, ಈ ದಿನ ಓವರ್ ಟೈಮ್ ಡ್ಯೂಟಿಯ ಒಂದು ಹಣ ಡ್ಯೂಟಿ ಕೊಡಬಹುದು, ಇವ್ರು ಕೇಳ್ಬಹುದು, ಆದ್ರೆ ಕೊಡ್ಬೇಕಲ್ಲ, ಇವ್ರು ಕೇಳ್ಬೇಕು, ಇವ್ರಿಗೆ ಕೇಳುವ ಹಕ್ಕಿದೆ ಇವರಿಗೆ. ಈ ಎಲೆಕ್ಟ್ರಿಷಿಯನ್ 14 ಜನ ಯಾರಿದ್ದಾರೆ, ಇವರಿಗೆ ನಾನು ಕಾರ್ಮಿಕ ದಿನಾಚರಣೆ ಇವತ್ತು ರಜೆ ಕೊಡಬೇಕಾಗಿತ್ತು, ನೀವು ಕೊಟ್ಟಿಲ್ಲ, ಆದ್ರಿಂದ ನಂಗೆ ಓವರ್ ಟೈಮ್ ಕೊಡಬೇಕು ಅಂತೇಳಿ ಕೇಳುವ ಹಕ್ಕಿದೆ ಇವರಿಗೆ. ಆದರೆ ಕೇಳುವ ಹಕ್ಕಿದ್ದು ಕೂಡಲೇ ಸಿಗೋದಿಲ್ಲವಲ್ಲ ಇವತ್ತಿನ ವ್ಯವಸ್ಥೆ ಒಳಗಡೆ. ಆವಾಗ ಅವರು ಅಪೀಲ್ ಮಾಡಬೇಕು, ಕಾರ್ಮಿಕ ಇಲಾಖೆಗೆ ಅಪೀಲ್ ಮಾಡಬೇಕು. ಕಾರ್ಮಿಕ ಇಲಾಖೆಗೆ ಅಪೀಲ್ ಯಾರು ಮಾಡ್ತಾರೆ, ಅವರೇ ಹೋಗಿ ಮಾಡ್ತಾರಾ ಅಥವಾ ಅವರಿಗೆ ಸಪೋರ್ಟ್ ಆಗಿ ಯಾರಾದರೂ ನಿಲ್ತಾರಾ, ಅವರು ಕಾರ್ಮಿಕ ಸಂಘಟನೆ ಏನಾದರೂ ಅಪ್ರೋಚ್ ಮಾಡಿದಾರಾ, ಅದು ಅದೆಲ್ಲ ಇರುವಂಥ ಪ್ರಶ್ನೆ. ಕೇಳಿದ ಕೂಡಲೇ ಮಾಲೀಕ ಕೊಡೋದಿಲ್ಲ, ಇದು ಇವತ್ತಿನ ವ್ಯವಸ್ಥೆ. ಕೇಳಿದ ಕೂಡಲೇ ಅವರ ಕಾಂಟ್ರಾಕ್ಟರು ಅಥವಾ ಮಾಲೀಕ ಯಾರಿದ್ದಾರೆ ಅವ್ರು ಕೊಡೋದಿಲ್ಲ. ಕೊಡದೇ ಇದ್ದಾಗ ಏನು ಮಾಡಬೇಕು, ಕಾರ್ಮಿಕ ಇಲಾಖೆಗೆ ಅಪೀಲ್ ಮಾಡಬೇಕು, ಅಲ್ಲಿ ಹೋಗಿ ಇದು ಮಾಡಬೇಕಾಗತ್ತೆ, ಕಾನೂನು ಮುಖಾಂತರ ಫೈಟ್ ಮಾಡಬೇಕಾಗತ್ತೆ. ಅದಕ್ಕೆ ಅವರು ಹಿಂದೆ ಕಾನೂನು ಇಲಾಖೆಗೆ ಅಪೀಲ್ ಮಾಡುವಂಥದ್ದು ಅಥವಾ ಇಂಥದ್ದೆಲ್ಲ ಮಾಡುವಾಗ ಕೆಲವೊಮ್ಮೆ ಅನಕ್ಷರಸ್ಥರಿಗೆ ತಿಳಿಯುವುದಿಲ್ಲ. ಈ ಸಂದರ್ಭದಲ್ಲಿ ಏನು ಮಾಡಬೇಕು, ಆವಾಗ ಸಂಘಟನೆ ಇರಬೇಕು, ಅಲ್ಲಿ ಕಾರ್ಮಿಕ ಸಂಘಟನೆಗಳಿರಬೇಕು, ಕಾರ್ಮಿಕ ಸಂಘಟನೆಗಳ ಮುಖಂಡರು ಆ ಕೆಲಸವನ್ನು ಮಾಡಬೇಕು. ಸೊ ಅಂಥ ಒಂದು ವ್ಯವಸ್ಥೆನ ಇಲ್ಲದೆ ಇದ್ದರೆ ಕಾರ್ಮಿಕ ಅಧಿಕಾರಿಗಳೇ ಅಲ್ಲಿ ಬಂದು ವಿಚಾರಣೆ ಮಾಡಬೇಕು. ಅಂತ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇಲ್ಲ. ಈಗ ಅಧಿಕಾರಿಗಳು ತಾವಾಗಿ ಇತ್ತೀಚೆಗೆ ಒಬ್ರು ಒಂದು ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತಾಡಿದ್ರು, ಸರ್ ನಮ್ಮಲ್ಲಿ ಇಂತಹ ಒಂದು ಪ್ರಾಬ್ಲಮ್ ಆಗ್ತಾ ಇದೆ, ಸೊ ಮನೆಗಳಲ್ಲಿ ಚರಂಡಿ ದಿನನಿತ್ಯ ಹಾಳು ಬೀಳುವಂಥದ್ದು ಅಥವಾ ಡ್ರೈನೇಜ್ನ ಸಮಸ್ಯೆ, ಈ ಕುರಿತಾಗಿ ಸಮಸ್ಯೆ ಆದಾಗ ನಾವು ತಹಶೀಲ್ದಾರ್ ಹತ್ರ ಹೋಗಿ ಕೇಳಿದ್ರೆ ತಹಶೀಲ್ದಾರರು ಹೇಳಿದಂಥ ಮಾತು, ಇದುವರೆಗೆ ನನಗೆ ದೂರು ಬರಲಿಲ್ಲ ಹಾಗಾಗಿ ನಾನು ಕ್ರಮ ಕೈಗೊಳ್ಳಲಿಲ್ಲ. ಈಗಿನ ವ್ಯವಸ್ಥೆಯೇ ಹಾಗೆ, ಅವರನ್ನು ನೇಮಕ ಮಾಡಿದ್ದು ದೂರು ಬರುವವರೆಗೆ ಕಾದು ಕೆಲಸ ಮಾಡಬೇಕು ಅಂತ ನೇಮಕ ಮಾಡಬೇಕು ನೇಮಕ ಮಾಡಿದ್ದಾರೆ. ಕೆಲವು ಸಾರಿ ಗೊತ್ತಾಗದೇ ಇರ್ಬೋದು, ಆಗಿದೆ ಅಂತೇಳಿ ಗೊತ್ತಾಗದೇ ಇರ್ಬೋದು, ದೂರು ಒಂದು ಕೆಲವು ಸಾರಿ ಕೊಡಬೇಕಾಗತ್ತೆ. ಆದರೆ ದೂರು ಕೊಟ್ಟರು ಕೂಡ ಕೆಲಸ ಆಗದೆ ಇರುವಂಥದ್ದು ಎಷ್ಟೋ ಸಂದರ್ಭದಲ್ಲಿ ಇದೆ. ಇವತ್ತು ನೀರು ಅವ್ಯವಸ್ಥೆ ಇದೆ ನಗರಸಭೆ ಒಳಗಡೆ, ಎಷ್ಟು ದೂರು ಎಲ್ಲರೂ ಕೊಡ್ತಾ ಇದ್ದಾರೆ, ಅದು ನೀರು ಪೂರೈಕೆ ಆಗ್ತಾ ಇದೆಯಾ? ಸೊ ಹಾಗೆ ದೂರು ಕೊಟ್ಟ ಕೂಡಲೂ ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದೇ ಪ್ರಶ್ನೆ. ಅದಕ್ಕೆ ಬೇಕಾದಂಥ ಒಂದು ಸಂಘಟನೆ, ಅದರ ಬಲ ಇದ್ದರೆ ಅದು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈತನ ನಡುವೆ ಇತ್ತೀಚೆಗೆ ಕಾರ್ಮಿಕರು ಸಂಘಟನೆ ಅಂತ ಹೇಳಿದ್ರೆ ಹೆದರುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಕಾರಣ, ಸೊ ತಾವು ಓರ್ವ ಸಂಘಟನೆಯ ಉಪಾಧ್ಯಕ್ಷರಾಗಿದ್ದೀರಾ, ಜಿಲ್ಲೋ ಉಪಾಧ್ಯಕ್ಷರಾಗಿದ್ದೀರಾ, ಹಾಗಾಗಿ ತಮ್ಮಲ್ಲೇ ವೈಯಕ್ತಿಕವಾಗಿ ಕೇಳ್ತಾ ಇದ್ದೇನೆ, ಇವತ್ತು ಸಂಘಟನೆಗಳು ಯಾವುದಾದ್ರೂ ಒಂದು ಜಾತಿಯ ಪರವಾಗಿ ಹೋಗುವಂಥದ್ದು, ಯಾವುದಾದ್ರೂ ಪಕ್ಷದ ಪರವಾಗಿ ಹೋಗುವಂಥದ್ದು, ಸೊ ಇದನ್ನು ಪರಿಗಣಿಸಿ ಇವತ್ತು ಕಾರ್ಮಿಕರು ತಮ್ಮ ಅಳಲನ್ನು ಹೇಳ್ಕೊಳ್ಳಿಕ್ಕೆ ಹೆದರ್ತಾ ಇದ್ದಾರೆ. ಬಹುಶಃ ಈ ಸಂಘಟನೆ ಹತ್ರ ಹೇಳಿಕೊಂಡ್ರೆ ನಮ್ಮ ಮೇಲೆ ಯಾವುದಾದ್ರೂ ಕ್ರಮವನ್ನು ಕೈಗೊಳ್ತಾರೇನೋ ಕಂಪನಿ ಅನ್ನುವಂಥ ಭಯದಲ್ಲಿದ್ದಾರೆ ಕಾರ್ಮಿಕರು. ಅಂಥವರಿಗೆ ತಾವೇನು ಹೇಳಿಕ್ಕೆ ಇಷ್ಟಪಡ್ತೀರಿ? ಅದು ಕೆಲವೊಂದು ಕಡೆ ಇರ್ಬೋದು. ನಾನು ಬೇರೆ ಬೇರೆ ಕಾರ್ಮಿಕ ಸಂಘಟನೆ ಬಗ್ಗೆ ಮಾತಾಡಲಿಕ್ಕೆ ನಾನು ಅರ್ಹನಲ್ಲ. ಆದರೆ ನಮ್ಮ CITU ಕಾರ್ಮಿಕ ಸಂಘಟನೆ ಅಥವಾ ನಾನು ರೆಪ್ರೆಸೆಂಟ್ ಮಾಡುವಂಥ ಕಟ್ಟಡ ಕಾರ್ಮಿಕ ಸಂಘಟನೆ ಇದೆ ಅಲ್ಲ, ಯಾರು ಕೂಡ ಅವರು ಕಾರ್ಮಿಕ ಮುಖಂಡರಿಂದಾಗಿ ಭಯ ಪಡ್ತೀವಿ ಅನ್ನುವಂಥ ಪ್ರಶ್ನೆನೇ ಇಲ್ಲಿ ಬರೋದಿಲ್ಲ. ಯಾಕಂದರೆ ನಾವು ನಮ್ಮ ಕಾರ್ಮಿಕ ಸಂಘಟನೆಯನ್ನು ಪ್ರಜಾಸತ್ತಾತ್ಮಕವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಾವಿಲ್ಲಿ ಈಗ ಚುನಾವಣೆಯಲ್ಲಿ ಮತದಾರ ಹೇಗೆ ಪ್ರಭು ಅಂತೇಳಿ ನಾವು ಹೇಳ್ತೀವಿ, ಅದೇ ರೀತಿಯಲ್ಲಿ ನಮ್ಮ ಕಾರ್ಮಿಕ ಸಂಘಟನೆಯಲ್ಲಿ ಕಾರ್ಮಿಕರೇ ಅವರ ಮುಖಂಡರನ್ನು ಆಯ್ಕೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಆ ಮುಖಂಡರು ಕಾರ್ಮಿಕರು ಬೇಕೇ ಆಗ್ತಾರೆ ಮುಖಂಡರಿಗೆ. ಆದ್ದರಿಂದ ಆ ಮುಖಂಡರ ಕಾರ್ಮಿಕರ ವಿರುದ್ಧ ಮುಖಂಡರು ಹೋಗುವಂಥ ಪರಿಸ್ಥಿತಿ ನಮ್ಮ ಸಂಘಟನೆಯಲ್ಲಿಲ್ಲ. ಬೇರೆಯಲ್ಲಿ ಆದರೂ ಇದ್ದಿದ್ದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ಸೊ ಹಾಗಾದರೆ ಕಾರ್ಮಿಕ ಸಂಘಟನೆಗಳಿಗೆ ಬಂದರೆ ಅಥವಾ ಇತ್ತೀಚೆಗೆ ಆಗ್ತಾ ಇರತಕ್ಕಂಥ ವಿದ್ಯಮಾನಗಳನ್ನು ಗಮನಿಸಿದರೆ, ಒಂದೊಮ್ಮೆ ಯಾವುದೇ ಸಂಘಟನೆಗಳಿಗೆ ಹೋಗದೆ ಅದೇ ಕಾರ್ಮಿಕರು ಒಂದು ಸಂಘಟನೆಯನ್ನು ಮಾಡಿಕೊಂಡು ಧ್ವನಿ ಎತ್ತಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ತಾರೆ. ಇತ್ತೀಚೆಗೆ ಪೊಲೀಸರು ಸಂಘಟಿತರಾಗಿ ಒಂದು ಧ್ವನಿಯನ್ನು ಎತ್ತಿದ್ರು, ಪೊಲೀಸರಿಗೆ ಈ ರೀತಿ ಆಗ್ತಾ ಇದೆ, ದೌರ್ಜನ್ಯಗಳಾಗ್ತಾ ಇದೆ ಅಂಥೇಳಿ, ಅದರ ಬದಲಿಗೆ ದೇಶ ವಿರೋಧಿ ಕೃತ್ಯ ಅಂತ ಹೇಳಿ 4-5 ಜನರ ಪೊಲೀಸರ ಮೇಲೆ ಕ್ರಮವನ್ನು ಕೈಗೊಳ್ಳಲಾಯಿತು. ಅದು ತಪ್ಪು ನಿರ್ಧಾರ. ಯಾವುದೇ ಸರ್ಕಾರ ಮಾಡಿರಲಿ, ಪೊಲೀಸರು ಸಂಘಟನೆ ಆಗುವುದಕ್ಕೆ ಅವಕಾಶ ಕೊಡದೇ ಇರುವಂಥದ್ದು ಆ ಸರ್ಕಾರದ ತಪ್ಪು ನಿರ್ಧಾರ. ನಾವು ಪೊಲೀಸರವರು ಅವರು ಸ್ಟ್ರೈಕ್ ಮಾಡ್ತೀವಿ ಅಂತೇಳಿ ಹೇಳಿದಾಗ ಅವರು ಮುಷ್ಕರ ಮಾಡಲಿಲ್ಲ. ಕೊನೆಗೂ ನಾವು ಅದಕ್ಕೆ ಬೆಂಬಲ ಕೊಟ್ಟಿದ್ದೀವಿ, CITUಯಿಂದ ನಾವು ಬೆಂಬಲ ಕೊಟ್ಟಿದ್ದೀವಿ. ಮಾತ್ರ ಅಲ್ಲ, ಇಲ್ಲಿ ಅಜ್ಜರಕಾಡಿನಲ್ಲಿ ನಡೆದಂಥ ಒಂದು ಪ್ರತಿಭಟನೆಯಲ್ಲಿ ನಾನು ವೈಯಕ್ತಿಕವಾಗಿ CITUಯಿಂದ ಪರವಾಗಿ ಹೋಗಿ ನಾನು ರೆಪ್ರೆಸೆಂಟ್ ಮಾಡಿದ್ದೀವಿ. ಆದ್ದರಿಂದ ಯಾವುದೇ ವಿಭಾಗ ಆಗಲಿ ಅವರು ಕೂಡ
ಕಾರ್ಮಿಕ ವಿಭಾಗದ ಒಂದು ರಕ್ಷಕರು ಇರ್ಬೋದು, ಆರಕ್ಷಕರು ಇರ್ಬೋದು, ಆದರೆ ಅವರಿಗೂ ಕೂಡ ಸಂಘಟನೆ ಹಕ್ಕು ಕೊಡಬೇಕು ಅನ್ನುವಂಥದ್ದೇ ಸಿ ಐ ಟಿ ಯು ಪ್ರತಿಪಾದನೆ ಮಾಡ್ತದೆ. ಸರ್ ಖಂಡಿತ ಇವತ್ತಿಗೆ ಅನೇಕ ಕಾರ್ಮಿಕರಿಗೆ ಅವರಿಗೆ ಇರತಕ್ಕಂಥ ಹಕ್ಕುಗಳು ಏನು ಅನ್ನುವುದೇ ಗೊತ್ತಿಲ್ಲ. ಈ ವಿಚಾರದ ಕುರಿತಾಗಿ ಕೂಡ ತಮ್ಮಲ್ಲಿ ಮಾಹಿತಿಯನ್ನು ಪಡಿತೇವೆ. ವೀಕ್ಷಕರೇ, ಕಾರ್ಮಿಕರ ಧ್ವನಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತದೆ ಒಂದು ಪುಟ್ಟ ವಿರಾಮದ ಬಳಿಕ. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಕಾರ್ಮಿಕ ಧ್ವನಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತ. ಅದರ ಜೊತೆಯಲ್ಲೇ ಇನ್ನು ಮುಂದೆ ತಾವು ಕೂಡ ಕರೆ ಮಾಡಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೋದು, ಅಥವಾ ತಮ್ಮ ಕೆಲಸ ಮಾಡುವಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನಮ್ಮೊಂದಿಗೆ ಕರೆ ಮಾಡಿ ಮಾತಾಡಿ. ಇವತ್ತು ಸಂಘಟನೆಯ ಮುಖಂಡರು ಕೂಡ ಇದ್ದಾರೆ, ಅದರ ಜೊತೆಯಲ್ಲೇ ಸಾಧ್ಯವಾದರೆ ಅಧಿಕಾರಿಗಳಿಗೆ ಕೂಡ ಸಂಪರ್ಕವನ್ನು ಪಡಿತೇವೆ. ನಿಮ್ಮ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತಹ ಕೈಕರವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತಾರೆ. ನಮ್ಮೊಂದಿಗೆ ಬಾಲಕೃಷ್ಣ ಶೆಟ್ಟಿ ಅವರು ಸರ್, ತಮಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಅನೇಕ ಕಾರ್ಮಿಕರಿಗೆ ಇವತ್ತು ಗೊತ್ತಾಗದೇ ಇರತಕ್ಕಂಥ ವಿಚಾರ ಏನು ಅಂತ ಕೇಳಿದ್ರೆ, ತಮಗೆ ಯಾವ ಯಾವ ಹಕ್ಕುಗಳು ಇವೆ ಅನ್ನೋದು ಗೊತ್ತಿಲ್ಲ. ಇವತ್ತು ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ ನಾನು ಕಂಪನಿ ಏನು ಹೇಳಿದರೂ ಕೂಡ ನಾನು ಕೇಳ್ಕೊಂಡು ಬರಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಅವರಿದ್ದಾರೆ. ನನಗೆ ಯಾವ ವಿಚಾರದಲ್ಲಿ ನಾನು ಪ್ರಶ್ನೆಯನ್ನು ಮಾಡಬಹುದು, ಅಥವಾ ನನಗೆ ಯಾವ ಹಕ್ಕುಗಳಿವೆ ಅದರ ಅರಿವೇ ಇಲ್ಲ, ಈ ಕುರಿತಾಗಿ ತಾವೇನು ಹೇಳ್ತೀರಾ? ಅಲ್ಲ, ತುಂಬ ಕಡೆ ಹಾಗೆ ಇದೆ. ಇದರಲ್ಲಿ ಎರಡು ಅಂಶ ಇದೆ. ಒಂದು, ಕಾನೂನಿನ ಅರಿವೇ ಇಲ್ಲದೆ ಇರುವಂಥದ್ದು. ಎರಡನೇದು, ಮಾಲೀಕರು ಸಣ್ಣ ಮಾಲೀಕರು ಯಾರಿರ್ತಾರೆ ಅವ್ರ ಜೊತೆ ಒಂದು ರೀತಿಯ ಸಂಬಂಧ ಇರುವಂಥದ್ದು, ಆತ್ಮೀಯ ಸಂಬಂಧ ಇರುವಂಥದ್ದು, ಆದ್ದರಿಂದ ಅವರು ಕೇಳೋದಿಲ್ಲ ಅನ್ನುವಂಥ ಭಾವನೆ ಇರುವಂಥದ್ದು. ಈಗ ಉದಾಹರಣೆಗೆ 8 ಗಂಟೆ ಕೆಲಸ ಅಂತಿದೆ. ಒಂದು ಕೆಲಸ ಮಾಡಬೇಕು ಅಂದರೆ 8 ಗಂಟೆ, ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಿಸ್ಬಾರ್ದು. ಒಂದು ವೇಳೆ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಿದರೆ ಓವರ್ ಟೈಮ್ ಕೊಡಬೇಕು ಅಂತೇಳಿ ಹೇಳುವಂಥದ್ದು ರಾಜ್ಯ. ಎಲ್ಲ ಇದರಲ್ಲಿಯೂ ಬರ್ತದೆ? ಎಲ್ಲ ಇದರಲ್ಲಿಯೂ ಬರ್ತದೆ, ಎಲ್ಲ ಇದರಲ್ಲಿ. ಒಂದು 79 ವಿಭಾಗಗಳನ್ನು ರಾಜ್ಯ ಸರ್ಕಾರ ಗುರುತು ಮಾಡಿದೆ, ಹೆಚ್ಚಿನ ಎಲ್ಲ ರಾಜ್ಯ ಸರ್ಕಾರ ಮಾಡಿದೆ. ಅದು ರಾಜ್ಯ ಸರ್ಕಾರಕ್ಕೆ ಇರುವಂಥ ವಿಭಾಗ 79 ವಿಭಾಗ ಬರ್ತದೆ. ಅಲ್ಲಿ ಕನಿಷ್ಠ ವೇತನ ಇಂತಿಷ್ಟು ಅಂತೇಳಿ ಹೇಳಿ ನಿಗದಿ ಮಾಡಿದ್ದಾರೆ ಅವರು. ಇತ್ತೀಚೆಗೆ ಅದು ಕನಿಷ್ಠ ವೇತನ ಜಾಸ್ತಿ ಮಾಡಿ 9,100 ರೂಪಾಯಿಯಿಂದ 14,000 ರೂಪಾಯಿವರೆಗೂ ಬೇರೆ ಬೇರೆ ಕ್ಯಾಟಗರಿಯವರಿಗೆ ಫಿಕ್ಸ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ. ಆ ಕನಿಷ್ಠ ವೇತನವನ್ನು ನಿಗದಿ ಮಾಡಿರುವಂಥದ್ದು 8 ಗಂಟೆ ಕೆಲಸಕ್ಕೆ ಮಾತ್ರ. 8 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿದರೆ ಅವರಿಗೆ ಓವರ್ ಟೈಮ್ ಕೊಡಬೇಕು ಅಂತೇಳಿ ಹೇಳಿ ಕಾನೂನು ಇರುವಂಥದ್ದು. ಆದರೆ ಇದು ಹೆಚ್ಚಿನ ಕಡೆಗಳಲ್ಲಿ ಇವತ್ತು ಅದು ಜಾರಿ ಆಗ್ತಾ ಇಲ್ಲ. ಎಲ್ಲೆಲ್ಲಿ ಸಂಘಟನೆ ಆಗಿದೆ, ಎಲ್ಲೆಲ್ಲಿ ಮಾಲೀಕರು ಸ್ವಲ್ಪ ಪರವಾಗಿಲ್ಲ ನಾನು ಇದು ಕೊಡ್ತೀನಿ ಅನ್ನುವಂಥ ಭಾವನೆ ಇಟ್ಕೊಂಡಿದ್ದಾರೆ ಅಲ್ಲಿ ಮಾತ್ರ ಜಾರಿ ಆಗ್ತಾ ಇದೆ ಅಷ್ಟೇ ಹೊರತು ಬೇರೆ ಕಡೆಗಳಲ್ಲಿ ಜಾರಿ ಆಗ್ತಾ ಇಲ್ಲ. ಒಂದು ಇನ್ನೊಂದು, ಒಂದು ಸಂಸ್ಥೆಯಲ್ಲಿ 10 ಜನಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾ ಇದ್ದರೆ ಅವರಿಗೆ ಪ್ರೊವಿಡೆಂಟ್ ಫಂಡ್ ಕೊಡಬೇಕು ಅಂತೇಳಿ ಇದೆ. ಆ ಪ್ರೊವಿಡೆಂಟ್ ಫಂಡ್ ಕಾರ್ಮಿಕರು ಅವರ ಒಂದು ಭಾಗ ಕೊಡಬೇಕು 12%, ಅಷ್ಟೇ ಇದನ್ನು ಮಾಲೀಕರು ಕೂಡ ಕೊಡಬೇಕು. ಅದು ಇವತ್ತು ಹೆಚ್ಚಿನ ಕಡೆಯಲ್ಲಿ ಜಾರಿ ಆಗ್ತಾ ಇಲ್ಲ. ಆಮೇಲೆ ESI ಕೊಡಬೇಕು ಅಂತೇಳಿ ಇದೆ. ಸೊ 10% 10%ಗಿಂತ ಜಾಸ್ತಿ 10 ಜನಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾ ಇದ್ದರೆ ಅವರಿಗೆ ESI ಕೊಡಬೇಕು ಅಂತೇಳಿ ಇದೆ. ರಜೆ ಸಂಬಳ ಕೊಡಬೇಕು ಅಂತ ಅಂದರೆ, ರಜೆ ಸಂಬಳ ಅಂದರೆ ಭಾನುವಾರ ಮಾತ್ರ ಅಲ್ಲ, ವಾರಕ್ಕೊಂದು ರಜೆ ಕೊಡಲೇಬೇಕು. ಅದು ಭಾನುವಾರ ಇರ್ಬೋದು ಅಥವಾ ಯಾವುದೇ ಕೆಲಸ ಆಗಿದ್ರು ಕೂಡ ವಾರಕ್ಕೆ ಒಂದು ರಜೆಯನ್ನು ಕೊಡಬೇಕು. ವಾರಕ್ಕೊಂದು ರಜೆ ಅವ್ರಿಗೆ ಕೊಡಲೇಬೇಕು, ಯಾವುದೇ ಕೆಲಸ ಅವ್ರು ಮಾಡಲಿ ವಾರಕ್ಕೊಂದು ರಜೆ ಕೊಡಬೇಕು. ಅದು ಫ್ಯಾಕ್ಟ್ರೀಸ್ ಆ್ಯಕ್ಟ್ನಲ್ಲಿ ಸಂಡೇನೇ ಕೊಡಬೇಕು ಅಂತೇಳಿಲ್ಲ, ಭಾನುವಾರನೇ ಕೊಡಬೇಕು ಅಂತೇಳಿಲ್ಲ. ಅವರ ನಿಯಮಕ್ಕೆ ಅನುಗುಣವಾಗಿ ಅವತ್ತು ಕೊಡ್ಬೋದು, ಶಿಫ್ಟ್ನಲ್ಲಿ ಕೂಡ ಕೊಡ್ಬೋದು. ಒಂದು ವಾರಕ್ಕೊಂದು ರಜೆ ಕೊಡಲೇಬೇಕು ಅಂತೇಳಿ ಇದೆ, ಬೋನಸ್ ಕೊಡಬೇಕು ಅಂತೇಳಿ ಇದೆ. ಆದರೆ ಕೊಡಲೇಬೇಕು ಅಂತೇಳಿ ಇರುವಂಥದ್ದು, ಆದರೆ ಇದು ಹೆಚ್ಚಿನ ಕಡೆಯಲ್ಲಿ ಜಾರಿ ಆಗ್ತಾ ಇಲ್ಲ. ಇದೊಂದು ಕಾನೂನು ಇದೆ, 46 ಕಾನೂನುಗಳಿದ್ದಾವೆ ಕಾರ್ಮಿಕರಿಗೋಸ್ಕರ. ಆದರೆ ಕಾನೂನು ಜಾರಿ ಮಾಡುವಂಥ ಮೆಷಿನರಿ ಸರ್ಕಾರದಲ್ಲಿ ಮೆಷಿನರಿಯು ಸ್ವಲ್ಪ ಮಟ್ಟಿಗೆ ಇದೆ, ಆದರೆ ಜಾರಿ ಆಗ್ತಾ ಇಲ್ಲ, ಜಾರಿ ಆಗ್ತಾ ಇಲ್ಲ. ಆದ್ದರಿಂದ ಅದನ್ನು ಜಾರಿ ಮಾಡಿಸುವಂತಹ ಒಂದು ಸಂಘಟನೆಗಳು ಬೇಕಾಗಿದೆ, ಅದು ಕಾರ್ಮಿಕ ಸಂಘಟನೆಗಳಿಂದ ಮಾತ್ರನೇ ಸಾಧ್ಯ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಸರ್, ಈ ಪ್ರತಿಯೊಂದು ನಿಯಮಗಳ ಬಗ್ಗೆ ಕೂಡ ಇವತ್ತು ಮಾಹಿತಿಯನ್ನು ತಮ್ಮಿಂದ ಪಡ್ಕೊಳ್ಳಿಕ್ಕಿದೆ. ಇನ್ನೂರು ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ. ಹಲೋ, ಬ್ರಹ್ಮಾವರಿಂದ ಅಬ್ದುಲ್ ಖಾದರ್ ಅಂತ ಹೇಳಿ. ಹೇಳಿ ಹೇಳಿ ಅಬ್ದುಲ್ ಅವರೇ. ನಾವು ಏನು ಗೊತ್ತುಂಟ, ನಾವು ಕೂಲಿ ಕಾರ್ಮಿಕ ಕೆಲಸ ಮಾಡುವರು.
ನಾವು ಕೂಲಿ ಕೆಲಸ ಮಾಡ್ತಾ ಇದ್ರೆ ನಾವು ಒಂದಿನ ಕೆಲಸ ಇದ್ರೆ ನಮ್ಗೆ ಊಟಕ್ಕೆ ಇರುದಿಲ್ಲ. ಎರಡನೇ ಅಂತ ಹೇಳಿದ್ರೆ ನಾವು ನಮ್ಗೆ ಸಂಬಳ ಕೊಡುದು 400 ತೆಗೆದ್ರೆ 500 ಒಂದಿನಕ್ಕೆ. ಅವ್ರು ಹೇಳ್ತಾರೆ ಭಾನು ರಜೆ ಕೊಡ್ಬೇಕಂತೇಳಿ. ಭಾನು ರಜೆ ಕೊಟ್ರೆ ಏನಾಗುತ್ತೆ, ನಮ್ಗೆ ಅದನ್ನು ಊಟಕ್ಕಿಲ್ಲ. ಇವತ್ತು ರಜೆ ಗೌರ್ಮೆಂಟ್ ರಜೆ ನಮ್ಗೆ ಕೆಲಸ ಇಲ್ಲ, ಊಟಕ್ಕಿಲ್ಲ. ಹೌದಲ್ಲ, ಕೇಳಿ ಸರಿ ಕೇಳಿ. ಎರಡನೇ ಅಂತ ಹೇಳಿದ್ರೆ ನೋಡಿ, ಸಂಬಳ ಈಗ ನೋಡಿ, ಒಬ್ರು 500 ಕೊಡುವಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ, 50 ರೂಪಾಯಿ ಜಾಸ್ತಿ ಸೇರಿಸಿ ಕೊಡಿ ಅಂತ ಹೇಳಿದ್ರೆ, ಏ ಯಾಕಪ್ಪ ನಮ್ಗೆ ದಿಡ್ಡು 600 ಸಿಗ್ತಾರೆ 300 ರೂಪಾಯಿಗೆ, ನೀವ್ಯಾಕೆ ಮಾಡ್ತೀರಿ? ನಮ್ಮೂರಲ್ಲೇ ನಮ್ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ನಮ್ಮೂರಲ್ಲಿ ನಮ್ ಕೆಲಸ ಬಿಡ್ತಾ ಇಲ್ಲ. ಇದನ್ನ ಭಾನುವಾರ ರಜೆ ಕೊಟ್ರೆ ನಮ್ಗೆ ಕೆಲಸ ಸಂಬಳ ಊಟಕ್ಕಿಲ್ಲ. ಇನ್ನಾಗ 500 ರೂಪಾಯಿ ಕೊಟ್ರೆ ನೀವೇ ಲೆಕ್ಕ ಹಾಕಿದ್ದಿ, ಒಬ್ರಿಗೆ ಊಟ ಅವ್ನಿಗೆ ಖರ್ಚು ಊಟ ಇಟ್ಟಂಗೆ 100 ರೂಪಾಯಿ ಹೋದ್ರೆ, ಎರಡನೇದು ಅವ್ನು ಉಳಿದ 200-300 ತಗೊಂಡು ಮನೆಗೆ ಹಾಕುತ್ತಂಗೆ, ಮತ್ತೆ ಊಟ ಎಲ್ಲಿ ಮಾಡ್ಲಿಕ್ಕಾಗತ್ತೆ? ಒಬ್ಬ ಬ್ಯಾಂಕಿನ ಉದ್ಯೋಗಿ ಯಾವ್ದು ಉದ್ಯೋಗಿ ಅಂತ ಗೌರ್ಮೆಂಟ್ ಜಾಬ್ ಮನೆ ಕೆಲಸ ಹೋದ್ರೆ ನಾವು ಏನು ಸರ್ ನೀವು ಇಷ್ಟು ಸಂಬಳ ತಗೊಳ್ತೀರಿ, ನಮ್ಗೆ 500 ರೂಪಾಯಿ ಜಾಸ್ತಿ ಕೊಡಿದ್ರೆ ಅಂತ ಹೇಳಿದ್ರೆ 50 ರೂಪಾಯಿ. ಅವ್ರು ಹೇಳ್ತಾರೆ ನಾವು ಲಕ್ಷ ಗಂಟ ಲಂಚ ಕೂಡ ಕೆಲಸ ತಗೊಂಡಿದಪ್ಪ, ನಿಮ್ಗೆ ಬೇಗ ಮಾಡಪ್ಪ, ಇಲ್ಲ ಬಿಆರ್ ಅವ್ರಿಗೆ ಕರ್ಕೊಂಡ್ ಬರ್ತೀನಪ್ಪ, ದಬ್ಬಾಳಿಕೆ ಅಂದ್ರೆ ಇದೆ. ಈತ ನಡುವೆ ತಾವು ಕೇಳಿದಂತ ಎರಡು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು. ಒಂದು, ಅವರು ಕೊಟ್ಟಂತ ಹೇಳಿಕೆ ನೀನು ಇಲ್ಲದೆ ಇದ್ರೆ ಇನ್ನೊಬ್ಬ ಕೆಲಸಕ್ಕೆ ಬರ್ತಾನೆ ಅಂತ ಹೇಳಿ ಕೂಲಿ ಕಾರ್ಮಿಕರ ವಿಚಾರದಲ್ಲಿ. ಮತ್ತೆ ಇನ್ನೊಂದು, ತಾವೇನು ಹೇಳಿದ್ರಿ, ಭಾನುವಾರ ರಜೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರು ಏನು ಮಾಡಬೇಕು ಅಂತ. ತಮ್ಮ ಪ್ರಶ್ನೆಗಳಿಗೆ ಧನ್ಯವಾದಗಳು. ಈ ಕುರಿತಾಗಿ ಕೂಡ ಚರ್ಚೆಯನ್ನು ಮಾಡ್ತೇವೆ. ಸೊ ಮೊದಲನೇದಾಗಿ ನೋಡೋದಾದ್ರೆ, ಇವತ್ತು ವಲಸೆ ಕಾರ್ಮಿಕರ ಅಥವಾ ಬೇರೆ ಕಡೆಗಳಿಂದ, ಇವತ್ತು ಇಲ್ಲಿ ಉಡುಪಿ, ಕೇವಲ ಒಂದು ಉಡುಪಿ ಮತ್ತು ಮಂಗಳೂರು ಭಾಗವನ್ನು ಪರಿಗಣಿಸಿದಾಗ, ಇಲ್ಲಿನ ಅನೇಕರಿಗೆ ಕೆಲಸ ಇಲ್ಲ. ಬದಲಿಗೆ ಉತ್ತರ ಪ್ರದೇಶ, ದೆಲ್ಲಿ, ರಾಜಸ್ಥಾನ, ಅಲ್ಲಿಂದ ಬಂದವರಿಗೆ ಕೆಲಸ ಕೊಟ್ಟ ಪರಿಣಾಮ ಇಲ್ಲಿನ ಹೆಚ್ಚಿನವರಿಗೆ ಕೆಲಸ ಇಲ್ಲ. ಸೊ ಅದೇ ಆಧಾರದ ಮೇಲೆ ನೀನು ಬಿಟ್ಟು ಹೋದ್ರೆ ಬೇರೆಯವರು ಬರ್ತಾರೆ ಅನ್ನುವ ದಬ್ಬಾಳಿಕೆಯಲ್ಲಿ ಮಾತಾಡ್ತಾ ಇದ್ದಾರಾ ಅಂತ. ಈಗ ಅವರು ಎರಡು ಪ್ರಶ್ನೆ ಕೇಳಿದ್ದಾರೆ, ಅದರಲ್ಲಿ ಆ ರಜೆ ವಿಷಯದ ಹೇಳ್ತೀರಿ. ರಜೆ ಕಾನೂನು ಪ್ರಕಾರ ವಾರಕ್ಕೊಂದು ರಜೆ ಕೊಡಬೇಕು ಅಂತ ಕಾರ್ಮಿಕ ಅವರಾಗಿ ವಿಚ್ಛೆ ಪಟ್ಟರೆ, ಇಲ್ಲ ನೀನು ಕೆಲಸ ಮಾಡಬಾರ್ದು ನಾನು ರಜೆ ಕೊಟ್ಟಿದ್ದೀವಿ ಅಂತೇಳಿ ಹೇಳುವಂಗಿಲ್ಲ. ಕಾರ್ಮಿಕ ಅವನಾಗಿ ವಿಚ್ಛೆ ಪಟ್ಟರೆ ಕೆಲಸ ಇದ್ದರೆ ಅವನಿಗೆ ಕೊಡ್ಬೋದು, ಆದರೆ ಕಡ್ಡಾಯವಾಗಿ ವಾರಕ್ಕೊಂದು ದಿವಸ ರಜೆ ಕೊಡಬೇಕು ಅಂತೇಳಿ ಹೇಳುವಂಥ. ಅಲ್ಲೇ ಅವರೇನು ಹೇಳಿದರು, ಭಾನುವಾರ ನಾವು ರಜೆ ಮಾಡದೇ ಇದ್ದರೆ ನಮ್ಗೆ ಹೊಟ್ಟೆ ತುಂಬೋದಿಲ್ಲ, ರಜೆ ಮಾಡಿದರೆ ನಮ್ಗೆ ಹೊಟ್ಟೆ ತುಂಬೋದಿಲ್ಲ. ಇದು ವಾಸ್ತವ ಪರಿಸ್ಥಿತಿ ಇವತ್ತು ನಮ್ಮ ಭಾರತ ದೇಶದಲ್ಲಿ. ರಜೆ ಕೊಟ್ಟಿರ್ತಕ್ಕಂಥದ್ದು ಈ ಕಂಪನಿಗಳಿಗೆ ಮತ್ತು ಈ ಎಲ್ಲ ಭಾಗಗಳಲ್ಲಿ ಒಂದು ಸಂಸ್ಥೆ ಇರ್ತದೆ, ಒಂದು ಸಂಸ್ಥೆಯಲ್ಲಿ ಇದು ಇರ್ತದೆ, ಆವಾಗ ರಜೆ ಕಡ್ಡಾಯವಾಗಿ ಒಂದು ಕೊಡಬೇಕು ಅಂತೇಳಿ. ಅವನು ಒಂದು ವೇಳೆ ಒಂದು ರಜೆ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಹೇಳಿದರೆ ಅವನಿಗೆ ಓವರ್ ಟೈಮ್ ಸಹಿತ ಕೊಡಬೇಕು ಅಂತೇಳಿ ಹೇಳಿ ಇರುವಂಥದ್ದು ಇದು ಕಾನೂನು. ಅದರಿಂದ ಇನ್ನೊಂದು ಈ ಇದೆ, ಈ ವಲಸೆ ಕಾರ್ಮಿಕರು ಅಥವಾ ಬೇರೆ ಬೇರೆ ಕಡೆ, ನಾನು ತಮ್ಮಲ್ಲಿ ಈ ವಿಚಾರ ಕುರಿತಾಗಿ ಉತ್ತರವನ್ನು ಪಡ್ಕೊಳ್ತೇನೆ. ಇನ್ನೊರು ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಎಡಪದವಿಂದ. ಹೇಳಿ ಹೇಳಿ, ಎಡಪದವಿಂದ. ಇದು ನಮ್ಗೆ ಒಂದು, ನಾವು ಫ್ಯಾಕ್ಟ್ರಿ ಕೆಲಸ ಕೊಡ್ತೇವೆ ಸರ್. ಒಂದು ದಿನಕ್ಕೆ ಎಷ್ಟು ಸಂಬಳ ಇದೆ ಒಂದು ಕಾರ್ಮಿಕರಿಗೆ ಫ್ಯಾಕ್ಟ್ರಿಯಲ್ಲಿ? ಫ್ಯಾಕ್ಟ್ರಿಯಲ್ಲಿ ಅದು ಯಾವ ರೀತಿಯ ಫ್ಯಾಕ್ಟ್ರಿ ಅನ್ನೋದು ಹೊಂದ್ಕೊಂಡಿರ್ತದೆ. ನಿಮ್ಮ ಫ್ಯಾಕ್ಟ್ರಿ ಯಾವುದು? ನಾವು ಕ್ಯಾಶ್ಯೂ ಫ್ಯಾಕ್ಟ್ರಿಗೆ ಹೋಗುದು. ಕ್ಯಾಶ್ಯೂ ಫ್ಯಾಕ್ಟ್ರಿ, ಇದಕ್ಕೆ ಬಹುಶಃ ಮಿನಿಮಮ್ ಇಂಥದ್ದು ಕೊಡಬೇಕು ಅಂತ ಇದೆ. ಕ್ಯಾಶ್ಯೂ ಗೇರು ಬೀಜ ಫ್ಯಾಕ್ಟ್ರಿಯಲ್ಲಿ ಕೂಡ ಕನಿಷ್ಠ ಇಷ್ಟು ಅಂತೇಳಿ ಇದೆ, ಅದೀಗ ನನಗೆ ಸರಿಯಾಗಿ ನೆನಪಿಲ್ಲ, ಆದರೆ ಕನಿಷ್ಠ ಇಷ್ಟೇ ವೇತನ ಕೊಡಬೇಕು ಅಂತೇಳಿ ಹೇಳುವಂಥದ್ದು ಇದೆ ಕ್ಯಾಶ್ಯೂ ಫ್ಯಾಕ್ಟ್ರಿಯಲ್ಲಿ ಕೂಡ. ಬಿ ಡಿ ಕಾರ್ಮಿಕರಿಗೂ ಕೂಡ ಇದೆ. ಈಗ ಬಿ ಡಿ ಕಾರ್ಮಿಕರ ವಿಷಯದಲ್ಲಿ 1,000 ಬಿ ಡಿ ಕಟ್ಟಿದ್ರೆ ನಿಮಗೆ ಎಷ್ಟು ಕೊಡ್ತಾ ಇದ್ದಾರೆ? 291 ಬಹುಶಃ ಸರಿ ಇರ್ಬೋದೇ, 291 ಹಾಗೆ ಇದೆ ಇರ್ಬೋದು ಕಾಣುತ್ತೆ ನನಗೆ ನೆನಪಿಲ್ಲ. 291 ಟು 350 ವರೆಗೆ ರೇಟ್ ಇರುವುದು ಕ್ಯಾಶ್ಯೂ ಫ್ಯಾಕ್ಟರಿ ಇರ್ಬೋದು. ಇರ್ಬೋದು 292-350 ಇವೆರಡರ ನಡುವೆ ಇದೆ. ಸೊ ನಾವು ನಾಳೆ ಸಂಚಿಕೆಯಲ್ಲಿ ಇದನ್ನು ಸ್ಪಷ್ಟವನ್ನು ಕೂಡ ಸಾಧ್ಯವಾದ ಪಡಿಸ್ತೇವೆ, ಅಥವಾ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕೂಡ ಪಡಿಸ್ತೇವೆ. ಸೊ ತಮ್ಮ ಬೇರೆ ಯಾವುದಾದ್ರು ಪ್ರಶ್ನೆ ಇದೆ ಅಥವಾ ತಮ್ಮಲ್ಲಿ ಯಾವ್ದಾದ್ರು ದಬ್ಬಾಳಿಕೆ ಆಗುವಂತದ್ದು? ದಬ್ಬಾಳಿಕೆ ಇಷ್ಟೇ ಆಗ್ಬೇಕು ಅಂತ ಕೆಜಿ ಲೆಕ್ಕ ಆಗ್ಬೇಕಂತ ಏನಷ್ಟೇ ದಬ್ಬಾಳಿಕೆ ಹೇಳುದಿಲ್ಲ. ಆ ಟಾರ್ಗೆಟ್ ಬಹುಶಃ ಎಲ್ಲಾ ಕಂಪನಿಗಳಲ್ಲಿ ನೀಡಿದ್ದಾರೆ. ತಮ್ಮ ಕರೆಗಾಗಿ ಧನ್ಯವಾದಗಳು. ಬಹುಶಃ ಎಲ್ಲಾ, ಇವತ್ತು ಹೆಚ್ಚಿನವರಿಗೆ ಇದು ಕೂಡ ಗೊತ್ತಿಲ್ಲ, ಎಲ್ಲಾ ಫ್ಯಾಕ್ಟ್ರಿಗಳಲ್ಲಿ ಎಲ್ಲಾ ಕೆಲಸಗಾರರು ಕೂಡ ಇಂತಷ್ಟು ಮಿನಿಮಮ್ ಕೊಡಬೇಕು ಅನ್ನುವುದಿದೆ ಅನ್ನುವಂಥದ್ದು. ಹೌದು, ಅದು ಅಲ್ಲಿ ಎರಡು ಅಂಶಗಳಿದ್ದಾವೆ. ಫ್ಯಾಕ್ಟ್ರಿಯಲ್ಲಿ ಹೋಗಿ ಕೆಲಸ ಮಾಡಿದರೆ ದಿವಸಕ್ಕೆ ಇಂತಿಷ್ಟು ಕೊಡಬೇಕು ಅಂತಿದೆ. ಬೇರೆ ನೀವು ಹೇಳಿದಾಗೆ 291-350 ಬೇರೆ ಬೇರೆ ವಿಭಾಗಕ್ಕೆ ಇರ್ಬೋದು, ನನಗದು ನೆನಪಿಲ್ಲ ಸರಿಯಾಗಿ. ಎರಡನೇ ವಿಷಯ ಇದರಲ್ಲಿ, ಈಗ ಆ ಗುತ್ತಿಗೆ ಪದ್ಧತಿ ಕಾಂಟ್ರಾಕ್ಟ್ ಸಿಸ್ಟಮ್ ಎಲ್ಲ ಸ್ಟಾರ್ಟ್ ಆಗಿದೆ. ಏನು ಕಾಂಟ್ರಾಕ್ಟು? ಮನೆಗೆ ಹೋಗಿ 5 ಕೆಜಿ 10 ಕೆಜಿ ಗೇರು ಬೀಜ ಕೊಡ್ತಾರೆ,
ಅಲ್ಲಿ ಸುಲಿದು ಅಲ್ಲಿ ಇದು ಮಾಡ್ತಾರೆ. ಅದಕ್ಕೊಂದು ರೇಟ್ ಆಫ್ ಪೀಸ್ ರೇಟ್ ಅದಕ್ಕೆ ಸಪ್ರೇಟ್ ಆಗಿ ಅದು ಬೇರೆ ಇರ್ತದೆ. ಸೊ ಆದ್ದರಿಂದ ಈ ರೀತಿಯಾಗಿ ಆದರೆ ಕನಿಷ್ಠ ಇಷ್ಟೇ ಕೊಡಬೇಕು ಅಂತೇಳಿ ಹೇಳಿ ಸರ್ಕಾರದ ಕಾಯ್ದೆ ಇದೆ. ಅದರ ಜೊತೆಯಲ್ಲಿ ಪ್ರಾವಿಡೆಂಟ್ ಫಂಡು, ESI, ಪ್ರಾವಿಡೆಂಟ್ ಫಂಡ್. ಸೊ ಇದು ಮುಖ್ಯವಾಗ್ತದೆ. ಇವನ್ ಗೇರು ಬೀಜದ ಕಾರ್ಮಿಕರಿಗೆ ಕೂಡ ಪ್ರಾವಿಡೆಂಟ್ ಫಂಡ್ ಅನ್ನು ಕೊಡಲೇಬೇಕು. ದಯವಿಟ್ಟು ತಾವು ಇನ್ನು ಕೂಡ ವೀಕ್ಷಿಸ್ತಾ ಇದ್ರೆ ದಯವಿಟ್ಟು ಗಮನಕ್ಕೆ, ತಮಗೂ ಕೂಡ ಪ್ರಾವಿಡೆಂಟ್ ಫಂಡ್ ಅನ್ನು ಅರ್ಥಾತ್ PF ಅನ್ನು ನೀಡಬೇಕಾಗ್ತದೆ. ಸೊ ನೀಡ್ತಾ ಇದ್ದಾರಾ ಅಂತ ಇನ್ನೊಮ್ಮೆ ಖಾತ್ರಿಪಡಿಸಿಕೊಳ್ಳಿ. ಸರ್, ಈ ಹಿಂದೆ ನಾನು ಕೇಳಿದಂತಹ ಒಂದು ಪ್ರಶ್ನೆ, ವಲಸೆ ಕಾರ್ಮಿಕ ಅಥವಾ ಬೇರೆ ರಾಜ್ಯದಿಂದ ಬರುವಂತಹ ಕಾರ್ಮಿಕರಿಂದ ಈ ಭಾಗದ ಕಾರ್ಮಿಕರ ಕೆಲಸಕ್ಕೆ ಹೋಗ್ತಾ ಇವೆ? ಈಗ ನೋಡಿ, ನಾನು ಮೊದಲೇ ನಿಮ್ಗೆ ಹೇಳಿದೆ, ಈ ಬಂಡವಾಳಶಾಹಿ ವ್ಯವಸ್ಥೆ ಅಂತೇಳಿ ಹೇಳಿದಿದೆಯಲ್ಲ, ಬಂಡವಾಳಶಾಹಿ ಒಬ್ಬ ವ್ಯಕ್ತಿ ಬಗ್ಗೆ ನಾನು ಹೇಳ್ತಾ ಇಲ್ಲ, ಒಟ್ಟಾರೆ ವ್ಯವಸ್ಥೆ ಏನಿದೆ ಅಂದರೆ, ಅವರಿಗೆ ಒಂದು ನಿರುದ್ಯೋಗಿಗಳಾಗಿರುವಂಥ ಒಂದು ವಿಭಾಗನ ಸೃಷ್ಟಿ ಮಾಡಬೇಕಾಗಿದೆ. ಆ ಸೃಷ್ಟಿ ಮಾಡಿ ಇಟ್ಟರೇ ಕಡಿಮೆ ದರದಲ್ಲಿ ಕಾರ್ಮಿಕರು ಸಿಗ್ತಾರೆ ಅವ್ರಿಗೆ. ನಮಗೆ ನಮ್ಮ ದೇಶದ ಸಂವಿಧಾನದ ಪ್ರಕಾರ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಮಹಾರಾಷ್ಟ್ರದಿಂದ ಮಿಜೋರಾಂವರೆಗೆ ಯಾರು ಬೇಕಾದರೂ ಸಂಚಾರ ಮಾಡ್ಬೋದು, ಯಾರು ಬೇಕಾದರೂ ಸಂಚಾರ ಮಾಡೋದು, ಕಾರ್ಮಿಕ ಆಗ್ಬೋದು, ಮಾಲೀಕ ಆಗ್ಬೋದು. ಮಾಲೀಕರು ಕೂಡ ಇವತ್ತು ಅದಾನಿಯವರು ಉಡುಪಿಯವರಲ್ಲ, ಅದಾನಿಯವರು ಗುಜರಾತ್ನವರು ಅಂತ ಕಾಣುತ್ತೆ ಬಹುಶಃ. ಸೊ ಅದರಿಂದ ಅವ್ರು ಬಂದು ಇಲ್ಲಿ ಹಾಕ್ಬೋದು. ಹಾಗೆಯೇ ಕಾರ್ಮಿಕರು ಕೂಡ ಬೇರೆ ರಾಜ್ಯದಿಂದ, ಬೇರೆ ಜಿಲ್ಲೆಗಳಿಂದ ಇಲ್ಲಿ ಬರ್ತಾರೆ. ಸೊ ಅದೊಂದು ಅಂದರೆ, ಅಲ್ಲಿ ಅವ್ರಿಗೆ ಕೂಲಿ ಕಡಿಮೆ ಇರ್ತದೆ, ಇಲ್ಲಿ ಜಾಸ್ತಿ ಇರ್ತದೆ, ಆದ್ದರಿಂದ ಅವ್ರು ಇಲ್ಲಿ ಬರ್ತಾರೆ. ಮಾಲೀಕರು ಏನು ಮಾಡ್ತಾರೆ, ಎಲ್ಲಿ ಕೂಲಿ ಕಡಿಮೆ ಇರುವಂಥ, ಕಡಿಮೆ ಕೆಲಸ ಮಾಡುವಂಥವ್ರು ಯಾರು ಇರ್ತಾರೆ ಅವ್ರನ್ನ ತಗೊಳ್ತಾರೆ. ಆದ್ದರಿಂದ ನಾವು ಬೇರೆ ಜಿಲ್ಲೆಯಿಂದ ಕಾರ್ಮಿಕರು ಬಂದೋದ್ರಿಂದ ನಮ್ಮ ಕಾರ್ಮಿಕರು ಆ ರೀತಿಯ ಪ್ರತ್ಯೇಕತಾವಾದವನ್ನು ನಾವು ಮುಂದೆ ಮಾಡಲಿಕ್ಕೆ, ಭಾರತ ದೇಶದ ಸಂವಿಧಾನದ ಒಳಗಡೆ ಇದ್ದುಕೊಂಡು ನಾವು ಅದನ್ನು ಮಾಡಲಿಕ್ಕೆ ಸರಿಯಾಗೋದಿಲ್ಲ. ಆದರೆ ಅವರಿಗೆ ಇಲ್ಲಿನ ಕಾರ್ಮಿಕರಿಗೂ ಸರಿಯಾದ ಕೆಲಸ ಕೊಡಬೇಕು, ಅಲ್ಲಿನ ಕಾರ್ಮಿಕರಿಗೂ ಸರಿಯಾದ ಕೆಲಸ ಮತ್ತು ವೇತನ ಕೊಡಬೇಕು ಅನ್ನುವಂಥದ್ದು ಕೇಳ್ಬೋದು ಅಷ್ಟೇ ಹೊರತು, ಅವರಿಂದ ಇಲ್ಲಿ ಬಂದದ್ರಿಂದ ಇವ್ರಿಗೆ ತೊಂದರೆ ಆಯಿತು ಅನ್ನುವಂಥ ಆ ಪ್ರತ್ಯೇಕತಾ ಭಾವನೆಯನ್ನು ಕ್ರಿಯೇಟ್ ಮಾಡೋದು ಯಾರಿದ್ದಾರೆ, ಅವರು ಮಾಲೀಕ ವರ್ಗನೇ ಅದನ್ನು ಸೃಷ್ಟಿ ಮಾಡ್ತಾ ಇದೆ ಅಂತೇಳಿ ಹೇಳುವಂಥದ್ದನ್ನು ತಿಳ್ಕೊಳ್ಬೇಕು. ಎಸ್ ಎಸ್, ಬಹುಶಃ ಈತ ಕುರಿತಾಗಿ ಗಂಭೀರವಾಗಿರ್ತಕ್ಕಂಥ ಇವತ್ತಿನ ಇನ್ನೊಂದು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ, ಈ ಒಂದು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸಕ್ಕೆ ಗೊತ್ತೈತ ಕೊಡುವಂಥದ್ದು. ಇತ್ತೀಚೆಗಷ್ಟೇ ಸುಜ್ಲೋನ್ನಲ್ಲಿ 750 ಜನರನ್ನ ಒಮ್ಮೆಲೆ ಕೆಲಸಕ್ಕೆ ತೆಗೆಲೇಕಾಯಿತು. ಯಾಕೆ ಅಂತ ಕೇಳಿದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ. ಸೊ ಈ ಕುರಿತಾಗಿ ಕೂಡ ತಮ್ಮಲ್ಲಿ ಉತ್ತರವನ್ನು ಪಡೆದುಕೊಳ್ಳಿಕ್ಕಿದೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಈ ಒಂದು ಕಾರ್ಯಕ್ರಮ ಮುಂದುವರಿಯುತ್ತದೆ. ಕಾರ್ಮಿಕ ಧ್ವನಿ ಇವತ್ತು ಅನೇಕ ಕರೆಗಳಲ್ಲಿ ಕಾರ್ಮಿಕರ ಧ್ವನಿ ಕೂಡ ನಮಗೆ ಕೇಳಿಸ್ತಾ ಇದೆ. ಇದೇ ವಿಚಾರದ ಕುರಿತಾಗಿ ಚರ್ಚೆಯನ್ನು ಮುಂದುವರಿಸುತ್ತೇವೆ. ಬಾಲಕೃಷ್ಣ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಇರತಕ್ಕಂಥ ಇನ್ನೊಂದು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಇದೇ ಸುಜ್ಲೋನ್ನಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಯನ್ನು ನಾವು ಪರಿಗಣಿಸಿದಾಗ, ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸಕ್ಕೆ ಗುತ್ತಿಗೆ ತೆಗೆದುಕೊಳ್ತಾರೆ. ಬಹುಶಃ ಕಂಪನಿಗಳು ಮೊನ್ನೆ ಸುಜ್ಲೋನ್ನಲ್ಲಿ 750 ಜನರನ್ನು ಹಠಪ್ತಾಗಿ ತೆಗೆದರು. ಗೂಬೆ ಯಾರ ಮೇಲೆ ಕುಳಿಸಿದ್ರು ಅಂತ ಕೇಳಿದರೆ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೀವು ಕಾಂಟ್ರಾಕ್ಟ್ರವ್ರ ಹತ್ರ ಕೇಳ್ಕೊಳ್ಳಿ ಅಂತ ಹೇಳಿದರು. ಸೊ ಇದು ಯಾತಕ್ಕಾಗಿ ಆಗ್ತದೆ, ಅಥವಾ ಇವತ್ತು ಹೆಚ್ಚಿನವರಿಗೆ ಗೊತ್ತಿಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕಂಪನಿಗಳು ಯಾಕೆ ಕೆಲಸಕ್ಕೆ ಕರ್ಕೊಳ್ತಾವೆ ಅನ್ನೋದು, ಇದ್ರ ಬಗ್ಗೆ ಮಾಹಿತಿ ಬೇಕಾಗಿದೆ. ಅದಕ್ಕೆ ನಾವು ಕಾರ್ಮಿಕ ಸಂಘಟನೆಯಲ್ಲಿ ಯಾವಾಗಲೂ ಹೇಳ್ತೇವೆ, ಹೈಯರ್ ಆ್ಯಂಡ್ ಫೈರ್ ಪಾಲಿಸಿ ಅಂತ ಹೇಳ್ತೀವಿ. ಅದು ಬ್ರಿಟಿಷರ ಕಾಲದಲ್ಲಿತ್ತು. ಆ ಬ್ರಿಟಿಷ್ ಕಾಲದಲ್ಲಿ ಅದನ್ನು ಫೈಟ್ ಮಾಡಿ ನಾವು ಸ್ವಾತಂತ್ರ್ಯ ಪಡೆದಿವಿ. ಸ್ವಾತಂತ್ರ್ಯ ಪಡೆದಂಥ ಸಂದರ್ಭದಲ್ಲಿ ಹಲವಾರು ಸವಲತ್ತುಗಳನ್ನು ಕೂಡ ಪಡೆದಿವಿ. ಈವನ್ ಅಂಬೇಡ್ಕರ್ ಅವರು ಬ್ರಿಟಿಷರ್ ಟೈಮ್ನಲ್ಲೇ ಕಾರ್ಮಿಕ ಮಂತ್ರಿ ಆಗಿದ್ದಾಗಂಥ ಸಂದರ್ಭದಲ್ಲಿ 8 ಗಂಟೆ ಡ್ಯೂಟಿ ಅಂತ ಹಲವಾರು ಸವಲತ್ತುಗಳನ್ನು ಅವರು ಆ ಟೈಮ್ನಲ್ಲಿ ಕೊಡಿಸಿದ್ದಾರೆ. ಇನ್ನು ಈ 1992 ನಂತರ ಯಾವ ಜಾಗತೀಕರಣ ಉದಾರೀಕರಣ ನೀತಿ ಬಂತು, ಅಲ್ಲಿ ಒಂದು ಸರ್ಕಾರದ ನೀತಿ, ಅದು ಆರಂಭದಲ್ಲಿ PV ನರಸಿಂಹರಾವ್ ಮಾಡಿರುವಂಥದ್ದು, ಅದನ್ನು ಇವತ್ತು ಎಲ್ಲ ಸರ್ಕಾರಗಳು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥದ್ದು, ಅದರ ಆಧಾರದಲ್ಲಿ ಇದನ್ನು ಕಾಂಟ್ರಾಕ್ಟ್ ಪದ್ಧತಿಯನ್ನು ಎನ್ಕರೇಜ್ ಮಾಡಿದ್ದಾರೆ. ಸೊ ಇದು ಇನ್ನೂ ಹೆಚ್ಚು ಮಾತಾಡಲಿಕ್ಕಿದೆ. ಇನ್ನೂರು ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ 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 ಹೇಳಿ
ಹೇಳಿ. ಅಕ್ಷರ ದಾಸೋಹದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಹೇಳಿ. ಹಾ ಹಾ ಹಾ, ಅಕ್ಷರ ದಾಸೋಹದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ತಮಗೆ ಒಂದೇ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, 13 ವರ್ಷ ಆಗ್ತಾ ಬಂತು. ಕೊಡು 40 ರೂಪಾಯಿ ಸರ್. ಕೊಡು ಸಂಬಳ ಎಷ್ಟು? ಅದಕ್ಕೆ ಆ ವಿಷಯ ಸ್ವಲ್ಪ ಮಾತಾಡ್ಲಿಕ್ಕೆ. ಕಾರ್ಮಿಕರ ದಿನಾಚರಣೆ ಆಗಿ ಇವತ್ತು ಒಂದು ಜಾಥಾ ನೋಡುವಾಗ ತಲೆ ವಿಷಯ ಆಗ್ತದೆ ಜನರದ್ದು. ನಿಮಗೆ ಸಂಬಳ ಎಷ್ಟು ಕೊಡ್ತಾರೆ ಅಕ್ಷರ ದಾಸೋಹದಲ್ಲಿ? ಅವ್ರು ಹೇಳಿದ್ರೆ 70 ರೂಪಾಯಿ. 70 ರೂಪಾಯಿನೂ ಅಲ್ಲ, 66 ರೂಪಾಯಿ ಬರ್ತದೆ ದಿವಸಕ್ಕೆ. 66 ರೂಪಾಯಿ ಅಂದ್ರೆ 2000 ರೂಪಾಯಿ ಅವರ ಸಂಬಳ ತಿಂಗಳಿಗೆ. 2000 ರೂಪಾಯಿ ಅವ್ರ ಸಂಬಳ ಅಕ್ಷರ ದಾಸೋಹದಲ್ಲಿ. ಬೇರೆಯವರ ಹೊಟ್ಟೆ ತುಂಬಿಸುವವರು ಇವರ ಹೊಟ್ಟೆನ ತುಂಬಲಿಕ್ಕೆ ಇವತ್ತು ಸರ್ಕಾರ ಮುಂದಾಗ್ತಾ ಇಲ್ಲ. ನಿಜವಾದ ಸಮಸ್ಯೆ ಈ ವಿಚಾರದ ಕುರಿತಾಗಿ. ಸೊ ಎಸ್, ಈ ಭಾಗದಲ್ಲಿ ಕೂಡ ಸಮಸ್ಯೆಗಳು ಕೇಳಿ ಬರ್ತವೆ. ಒಂದು ಅಕ್ಷರ ದಾಸೋಹ, ಇನ್ನೊಂದು ಅಂಗನವಾಡಿ ಕಾರ್ಯಕರ್ತರು ಮತ್ತು ಬಿಡಿ ಕಾರ್ಯಕರ್ತರು. ಇವರು ಮೂರು ಜನರ ಸಮಸ್ಯೆಯನ್ನು ಕೇಳಿಸಿಕೊಳ್ಳೋರು ಯಾರೂ ಇಲ್ವಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಇದು ಅದೇ ಮೇನ್ ಮುಖ್ಯವಾಗಿ ಏನಂತೇಳಿ ಹೇಳಿದರೆ ಸರ್ಕಾರದ ಧೋರಣೆ. ಸರ್ಕಾರದ ತಿಳುವಳಿಕೆ ಹೇಗಿರ್ಬೇಕಂದ್ರೆ ಕೆಳ ಹಂತದಲ್ಲಿರುವವರನ್ನ ಮೇಲಕ್ಕೆ ತರಬೇಕು ಅನ್ನುವಂಥದ್ದು ಅವ್ರ ಧೋರಣೆ ಇರಬೇಕು, ಯಾವುದೇ ಸರ್ಕಾರ ಇರಲಿ. ಆ ಧೋರಣೆ ಅವ್ರಿಗೆ ತಲೆಯಲ್ಲಿ ಬಂದರೆ ಈ ವಿಭಾಗಕ್ಕೆ ನಾವು ಸಹಾಯ ಮಾಡಬೇಕು ಅನ್ನುವಂಥದ್ದು ಬರ್ತದೆ. ಅಂಗನವಾಡಿಯವರು 35 ವರ್ಷದಿಂದ ಆ ಪ್ರಾಜೆಕ್ಟ್ ಇರುವಂಥದ್ದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪ್ರಾಜೆಕ್ಟು. ಅವರು ಜಗಳ ಮಾಡ್ಕೊಳ್ತಾ ಇದ್ದರು, ಯಾರು ಕೇಂದ್ರ ಮತ್ತು ರಾಜ್ಯದ ರಾಜ್ಯ ಸರ್ಕಾರ 90% ಮೊದಲು ಕೊಡ್ತಾ ಇದ್ರು, ಈಗ ಬರೀ 40% ಕೊಡ್ತಾ ಇದ್ದಾರೆ ಅಂತೇಳಿ ಮೊನ್ನೆ ಆಪಾದನೆ ಮಾಡಿದರು ರಾಜ್ಯ ಸರ್ಕಾರ. ಅದೇನೇ ಇರಲಿ, ಆದರೆ 35 ವರ್ಷದಿಂದ ಅವ್ರಿಗೆ ಇದು ಮಾಡಿದ್ದು 6,000 ಮತ್ತು 3,000 ಅವರ ವೇತನ ಇತ್ತು. ಯಾರು ಟೀಚಿಂಗ್ ಕೆಲಸ ಮಾಡೋ, ಬರೇ ಟೀಚಿಂಗ್ ಮಾಡ್ತಾ ಇಲ್ಲ ತಿಳ್ಕೊಳ್ಳಿ, ಆ ಮಕ್ಕಳು ಏನು ಮಾಡಿದರೂ ಕೂಡ ಅವರಲ್ಲಿ ಕೆಲಸ ಮಾಡ್ತಾರೆ. ಮನೆಯಲ್ಲಿ ತಾಯಿ ಆ ಮಗುವಿಗೆ ಏನು ಕೆಲಸ ಮಾಡ್ತಾ ಇದ್ದಾರೋ ಅಷ್ಟೇ ಕೆಲಸ ಅಂಗನವಾಡಿ ಟೀಚರು ಮತ್ತು ಸಹಾಯಕಿಯರು ಅಲ್ಲಿ ಮಾಡ್ತಾ ಇದ್ದಾರೆ. ಅಷ್ಟು ಕೆಲಸ ಮಾಡುವವರಿಗೆ ನೀವು ಕೊಡೋ ಸಂಬಳ 6,000 ರೂಪಾಯಿ ಮತ್ತು 3,000 ರೂಪಾಯಿ. ಮೊನ್ನೆ ಗಲಾಟೆ ಮಾಡಿದ ನಂತರ ಈಗ 8,000. ಈ ಅಕ್ಷರ ದಾಸೋಹ ಕೂಡ 2,000 ರೂಪಾಯಿ. ಅಕ್ಷರ ದಾಸೋಹ ಇನ್ನೂ ಕೂಡ 2,000 ರೂಪಾಯಿ. 600 ರೂಪಾಯಿಂದ ಆರಂಭ ಆದ, ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿರುವಾಗ 300 ರೂಪಾಯಿಂದ ಆರಂಭ ಆಯಿತು. ಈಗ 1,900 ಮತ್ತು 2,000 ರೂಪಾಯಿ ಆಗಿ ಇನ್ನೂ 3-4 ವರ್ಷ ಆಯಿತು, ಇನ್ನೂ ಕೂಡ ಜಾಸ್ತಿ ಮಾಡಿಲ್ಲ. ಎಸ್ ಸರ್, ತಾವು ಮೂಡುಬಿದ್ರೆಯಿಂದ ಏನು ಕರೆ ಮಾಡಿದ್ರಿ, ಸಾಧ್ಯವಾದರೆ ನಮ್ಮ ಕ್ಯಾಮರಾ ತಂಡ ಅಲ್ಲಿಗೂ ಕೂಡ ಬರ್ತವೆ. ತಮ್ಮ ವಿಚಾರದ ಅಥವಾ ತಮ್ಮ ಯಾವ ರೀತಿಯ ಕೆಲಸ ಮಾಡ್ತೀರಾ ಈ ವಿಚಾರವನ್ನು ಕೂಡ ನಾವು ಸಂಗ್ರಹಿಸ್ತೇವೆ. ಈ ನಡುವೆ ಇನ್ನೂರು ನಮ್ಮೊಂದು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗಿರೀಶ್ ಅಂತ, ಉಡುಪಿಯಿಂದ. ಹೇಳಿ ಹೇಳಿ ಗಿರೀಶ್ ಅವರೇ. ನಾನೊಂದು ಮಂಗಳೂರಲ್ಲಿ ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಿದ್ದೀನಿ. ಅದು ನಮಗೆ ಬರೀ ಸಂಬಳ ಅಂತ ಬಿಟ್ಟರೆ ಒಂದು 50-60 ಜನ ಇದ್ದೆ ನಾ ಕಾರ್ಪೆಂಟರ್ ಕೆಲಸ ಮಾಡೋದು. ಮತ್ತೆ ಯಾವುದೇ ರೀತಿಯಿಂದ ಇದು PF ಆಗಲಿ ಇಂಥದ್ದು ಯಾವುದು ಕೂಡ ಇಲ್ಲ. ಯಾಕಂದ್ರೆ ಕಾರ್ಮಿಕ ಇದರಲ್ಲಿ ಯಾವ್ದಾದ್ರು ಒಂದು ಕಾನೂನು ಏನಾದ್ರು ಇದೆಯಾ? ಎಸ್ ಖಂಡಿತವಾಗಿಯೂ ಇದೆ. PF ಅನ್ನ ನೀಡಲೇಬೇಕು ಅನ್ನುವಂತ ಕಾನೂನು ಇದೆ. ಈಗ ನೀವು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅದು PF ಕೊಡಬೇಕು ಅಂತೇಳಿ ಇದೆ. ಈವನ್ ESI ಕೂಡ ಕೊಡಬೇಕು ಅಂತೇಳಿ ಇದೆ. ಆ ಸಂಸ್ಥೆ ಕೊಟ್ಟಿಲ್ಲ, ಕೊಡ್ಲಿಲ್ಲ ಅಂದಾಗ ಒಂದು ಕಾರ್ಮಿಕ ಇಲಾಖೆಗೆ ನೀವು ಕಂಪ್ಲೇಂಟ್ ಮಾಡಬೇಕು. ಇಲ್ಲದೆ ಇದ್ರೆ ಅಲ್ಲಿ ಕಾರ್ಮಿಕರು ಇವರ ದುಡ್ಡು ತಗೊಳ್ತಾರೆ ಹೋಗ್ತಾರೆ. ಅದು ವ್ಯವಸ್ಥೆ ಅದೇ ಇರ್ತಕ್ಕಂಥದ್ದು ಖಂಡಿತ. ತಮ್ಮ ಉಡುಪಿಯಿಂದ ಕರೆ ಮಾಡ್ತಾ ಇದ್ದೀರಾ? ಎಸ್ ರಮೇಶ್ ಅವರೇ, ಉಡುಪಿಯಲ್ಲಿ ಅನೇಕ ಸಂಘಟನೆಗಳಿವೆ. ದಯವಿಟ್ಟು ತಮ್ಮ PCR ಅಲ್ಲಿ ತಮ್ಮ ನಂಬರ್ ಅನ್ನ ತೆಗೆದುಕೊಳ್ತಾರೆ. ಸೊ ಅವರಿಗೆ ನಂಬರ್ ಕೊಡಿ, ನಾವು ನಿಮ್ಮನ್ನು ಸಂಪರ್ಕಕ್ಕೆ ಪಡಿತೇವೆ. ಇವತ್ತು ಅನೇಕ ಸಂಘಟನೆಗಳಿಗೆ, ಇವತ್ತು ಸಂಘಟನೆಯವರು ಮುಖ್ಯಸ್ಥರು ಕೂಡ ಇಲ್ಲಿದ್ದಾರೆ. ಎಲ್ಲ ಸಂಘಟನೆಗಳಿಗೆ ಹೇಳಿ ನಿಮ್ಮ ಕಂಪನಿ ಯಾವುದು ಈ ವಿಚಾರ. ಖಂಡಿತ, ಇದೀಗ ನಿಮ್ಮ ನಂಬರ್ ಅನ್ನ ಒಳಗೆ ತೆಗೆದುಕೊಳ್ತಾರೆ. ದಯವಿಟ್ಟು ಅವರಿಗೆ ತಮ್ಮ ನಂಬರ್ ಮತ್ತು ಹೆಸರಿನ ವಿಳಾಸವನ್ನು ಕೊಡಿ, ನಾವು ನಿಮ್ಮನ್ನು ಸಂಪರ್ಕಕ್ಕೆ ಪಡಿತೇವೆ. ಸರ್, ತಮ್ಮಲ್ಲಿ ಚರ್ಚೆಯನ್ನು ಮುಂದುವರಿಸ್ತಾ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ನಾನು ತಮ್ಮಲ್ಲಿ ಮಾತಾಡ್ತಾ ಇದ್ದೆ. ಅದಕ್ಕೆ 1970 ಕಾಂಟ್ರಾಕ್ಟ್ ಪದ್ಧತಿಯನ್ನ ನಿರ್ಮೂಲನೆ ಮಾಡೋದು ಹೇಗೆ ಅಂತೇಳಿ ಹೇಳಿ ಒಂದು ಕಾನೂನನ್ನು ತಂದ್ರು. ಹಂತ ಹಂತವಾಗಿ ಕಾಂಟ್ರಾಕ್ಟ್ ಪದ್ಧತಿಯನ್ನ ನಿರ್ಮೂಲನೆ ಮಾಡಬೇಕು ಅಂತ. ಆದರೆ 92 ಹೊಸ ಆರ್ಥಿಕ ನೀತಿ, ಆ ಜಾಗತೀಕರಣ ಉದಾರೀಕರಣ ಬಂದ ನಂತರ ಕಾಂಟ್ರಾಕ್ಟ್ ಪದ್ಧತಿಯನ್ನ ಎನ್ಕರೇಜ್ ಮಾಡಿದರು ಸರ್ಕಾರಗಳು. ಸರ್ಕಾರಗಳು ಎನ್ಕರೇಜ್ ಮಾಡಿ ಇವತ್ತು ಈ ಪರಿಸ್ಥಿತಿ ತಂದು ನಿಂತಿದ್ದಾರೆ. ಈಗ 5 ಜನ 10 ಜನ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ತಗೊಳ್ಳೋದಾದರೆ ಒಂದು ವರ್ಷ ಒಂದೇ ಕಂಪ್ನಿಗೆ ಒಂದೇ ಕಾಂಟ್ರಾಕ್ಟ್ರು 760 ಜನ ತಗೊಂಡು ಒಂದು ದಿವಸ ಬೆಳಿಗ್ಗೆ ನೀವು ಬರೋದು ಬೇಡ ಅಂತೇಳಿ ಹೇಳ್ತಾರೆ. ಏನು ಅಮಾನವೀಯ ಆದ ಪರಿಸ್ಥಿತಿ ಅಂತ.
ಅದೇನು ಕಂಪನಿ ಏನು ಸಣ್ಣ ಕಂಪನಿನಾ, ಸುಜ್ಲಾನ್ ಅಂತ ಕಂಪನಿ, ಒಂದು ದೊಡ್ಡ ಕಂಪನಿ. ಅಂಥ ಕಂಪನಿಯವರು ಇದು ಒಳ್ಳೊಳ್ಳೆ ಕ್ವಾಲಿಫೈಡ್ ಆಗಿರುವಂಥ ಯಂಗ್ ಹುಡುಗ ಹುಡುಗಿಯವರು ಅಲ್ಲಿ ಕೆಲಸ ಮಾಡ್ತಾರೆ. ಇಂಜಿನಿಯರ್ಗಳು ಬಂದು ಇವತ್ತು ಮನೆ ದಿನ ಸ್ಪಂದನದಲ್ಲಿ ಬಂದು ಕೂಡ ಕಣ್ಣೀರಿಟ್ಟರು. ಏಕಾಏಕಿ ನಾನು ಆ ದಿವಸ ಹೋಗಿದ್ದೆ, ಎರಡನೇ ದಿವಸ ಅಲ್ಲಿ ಹೋಗಿದ್ದೆ ನಾನು. ಅಂಥ ಪರಿಸ್ಥಿತಿ ಏಕಾಏಕಿ ತೆಗಿತಾರೆ ಅಂತೇಳಿ ಹೇಳಿದರೆ ಆ ಕಾನೂನು ಇವತ್ತು ಯಾರ ಪರವಾಗಿದೆ ಅಂತೇಳಿ. ನಾವು ಕಾರ್ಮಿಕರು ಕಾರ್ಮಿಕ ಕಾನೂನಿಗೆ ತಿದ್ದುಪಡಿ ತರ್ತಾ ಇದ್ದಾರೆ ಸರಿಯಲ್ಲ ಅಂತೇಳಿ ಹೇಳಿ ಹೋರಾಟ ಮಾಡುವಾಗ ಎಲ್ಲರೂ ನಗಾಡ್ತಾ ಇದ್ರು, ಇವ್ರದ್ದು ಯಾವಾಗಲೂ ಇದ್ದದ್ದೇ ಅಂತ. ಆದರೆ ಈಗ ಘಟನೆ ನಡೆದಾಗ ನಮ್ಮ ಹೋರಾಟ ಸರಿ ಅಂತೇಳಿ ಹೇಳಿ ಗೊತ್ತಾಗ್ತಾ ಇದೆ. ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಮಾಲೀಕರಿಗೆ ಪರವಾಗಿರುವಂಥ, ಮೊದಲಿಂದನೂ ಇತ್ತದು, ಆದರೆ 92ನೇ ಇಸ್ವಿ ನಂತರ ಅದು ಹೆಚ್ಚು ಹೆಚ್ಚಾಗಿ ಬಹುಶಃ ಈ ಕಾಂಟ್ರಾಕ್ಟ್ ಬೇಸಿಸ್ ಅನ್ನು ಇಂಪ್ಲಿಮೆಂಟ್ ಮಾಡಿದ್ದು ಇದೆಲ್ಲವೂ ಕೂಡ ಮಾಲೀಕರಿಗೆ ಲಾಭವನ್ನು ಮಾಡಿ, ಮಾಲೀಕರಿಗೆ ಲಾಭ ಆಗಬೇಕು ಅಂತ ಹೇಳಿದ್ ಒಂದು. ಅದರ ಜೊತೆಯಲ್ಲಿ ವಿಶೇಷವಾಗಿ ವಿದೇಶಿ ಬಂಡವಾಳ ಬರಬೇಕು. ಈಗ ಮೋದಿ ಅವರು ಹೇಳಿದ್ರೆ ಮೇಕ್ ಇನ್ ಇಂಡಿಯಾ ಅಂತೇಳಿ ಹೇಳಿ, ಮೇಕ್ ಇನ್ ಇಂಡಿಯಾ ಅಂದರೆ ಏನು, ಹೊರಗಡೆಯಿಂದ ಬರಬೇಕು ಅಂತ. ವಿದೇಶಿ ಬಂಡವಾಳ ನಮ್ಮ ದೇಶಕ್ಕೆ ಬರಬೇಕು ಅಂದರೆ ಇಲ್ಲಿ ಕಾಂಟ್ರಾಕ್ಟ್ ಪದ್ಧತಿಯಲ್ಲೇ ಇರಬೇಕು ಜನ. ಅವ್ರು ಯಾವಾಗ ತೆಗಿತಾರೋ ಅಲ್ಲಿ ತೆಗಿಬೇಕು ಅಂತೇಳಿ ಹೇಳುವಂಥದ್ದು. ನಿಮಗೆ ಒಂದು ಮಾರುತಿ ಉದ್ಯೋಗದಲ್ಲಿ ಒಂದು ಘಟನೆ ಆದದ್ದು ನಿಮಗೆಲ್ಲ ನೆನಪಿರಬೇಕು. ಇವತ್ತು ಎಷ್ಟೋ ಜನರಿಗೆ ಜೈಲು ಶಿಕ್ಷೆ ಆಗಿದೆ, ಜೀವಾವಧಿ ಶಿಕ್ಷೆ ಕೂಡ ಆಗಿದೆ. ಅಲ್ಲಿ ಏನು ಪ್ರಶ್ನೆ, ಅಲ್ಲಿ ನನಗೆ ಎಕ್ಸಾಕ್ಟ್ ಫಿಗರ್ ನೆನಪಿಲ್ಲ, ಸಾಧಾರಣ 30,000 ಜನ ಏನು ದುಡಿತಾ ಇದ್ದಾರೆ, ಅದರಲ್ಲಿ ಪರ್ಮನೆಂಟ್ ಆಗಿರುವವರು 8,000 ಜನ ಮಾತ್ರ, ಇನ್ನುಳಿದ 20,000-22,000 ಜನ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ. ಅದು ಎಷ್ಟು, 1 ವರ್ಷ 2 ವರ್ಷ ಅಲ್ಲ. ಅವರು ಅವರು ನಮ್ಮ ಬಿಸಿ ಊಟದವರು ಯಾರು ಅಡುಗೆ ಮಾಡೋರು ಹೇಳಿದ್ರಲ್ಲ, 13 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಅಂತ, 2,000 ರೂಪಾಯಿ 13 ವರ್ಷದಿಂದ ಕೆಲಸ ಮಾಡಿದ್ರು ಪರ್ಮನೆಂಟ್ ಆಗಲಿಲ್ಲ, ಪರ್ಮನೆಂಟ್ ಆಗಿಲ್ಲ, ಸಂಬಳನೂ ಇಲ್ಲ. ಅಲ್ಲಿ ಮಾರುತಿ ಉದ್ಯೋಗ, ದೊಡ್ಡ ದೊಡ್ಡ ಕಾರು, ಎಲ್ಲ ವೈಭವೋಪೇತ ಕಾರವನ್ನು ಅವ್ರು ತಯಾರು ಮಾಡ್ತಾರೆ, ಅದರಲ್ಲಿ ಕಾರ್ಮಿಕರಿಗೆ 8,000 ಜನಕ್ಕೆ ಮಾತ್ರ ಪರ್ಮನೆಂಟು, ಅವ್ರಿಗೆ ಹೆಚ್ಚು ಕಡಿಮೆ ಎಲ್ಲ ಸವಲತ್ತುಗಳು ಸಿಗ್ತವೆ. ಇನ್ನು ಉಳಿದ 22,000 ಜನ ಅವರಿಗೆ ಕನಿಷ್ಠ ವೇತನವನ್ನು ಸರಿಯಾಗಿ ಕೊಡದೇ ಇರುವಂತ ಒಂದು ಪರಿಸ್ಥಿತಿ. ಫಸ್ಟ್ ಆಫ್ ಆಲ್ ಈ ಪರ್ಮನೆಂಟ್ ಮತ್ತು ಟೆಂಪರರಿ ಅನ್ನುವಂಥ ನಿಯಮವೇ ತಪ್ಪು ಅಂತೇಳಿ ನಾವು ಅದಕ್ಕೆ ಹೇಳೋದು. ನಮ್ಮ ಮುಖ್ಯವಾದ ನಿಮಗೆಲ್ಲ ಗೊತ್ತಿರಬೇಕು, ಈಗ ಸೆಪ್ಟೆಂಬರ್ 2016ರಲ್ಲಿ ಒಂದು ದಿವಸದ ಮುಷ್ಕರ ಮಾಡಿದ್ವಿ ನಾವು. ಅದಕ್ಕಿಂತ ಹಿಂದೆನೂ ಕೂಡ ಮುಷ್ಕರ ಮಾಡಿದ್ದೀವಿ. ಆ ಮುಷ್ಕರದಲ್ಲಿ ಪ್ರಮುಖವಾದ ಡಿಮಾಂಡ್ ಏನು, ನಮ್ಮದು ಗುತ್ತಿಗೆ ಪದ್ಧತಿ ರದ್ದಾಗಬೇಕು ಅಂತ, ರದ್ದಾಗಬೇಕು ಅಂತೇಳಿ ಹೇಳುವಂಥ ಉದ್ದೇಶ ಇದೆ. ರದ್ದು ಗುತ್ತಿಗೆ ಪದ್ಧತಿ ಇದ್ರೆ ಗುತ್ತಿಗೆ ಕಾಂಟ್ರಾಕ್ಟರ್ ಕೂಡ ಲಾಭವನ್ನು ಮಾಡ್ಕೊಳ್ತಾರೆ, ಮಾಲೀಕರು ಕೂಡ ಲಾಭವನ್ನು ಮಾಡ್ಕೊಳ್ತಾರೆ, ಕಾರ್ಮಿಕರು ಮಾತ್ರ ಇದಕ್ಕೆ ಬಲಿಯಾಗ್ತಾರೆ ಅಂತೇಳಿ ಹೇಳುವಂಥದ್ದನ್ನೇ ನಾವು ಇಲ್ಲಿ ಕಾಣ್ತೀವಿ. ಅದರಿಂದ ಆ ಪದ್ಧತಿ ರದ್ದು ಮಾಡಬೇಕು ಅಂತೇಳಿ ಹೇಳಿದೀವಿ. ಮತ್ತು ಆ ಪದ್ಧತಿ ರದ್ದು ಆಗುವವರೆಗೆ ಅಲ್ಲಿ ಆ ಗುತ್ತಿಗೆ ಕೆಲಸ ಮಾಡುವಂಥ ಕಾರ್ಮಿಕ ಯಾರಿದ್ದಾನೆ ಅವರಿಗೆ ಅಲ್ಲಿ ಪರ್ಮನೆಂಟ್ ಕೆಲಸ ಮಾಡುವ ಕಾರ್ಮಿಕನಷ್ಟೇ ವೇತನ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಇಂದು ನಿಮ್ಮ ಗಮನಕ್ಕೆ ಏನಂದರೆ, ಅಕ್ಟೋಬರ್ 2016ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಕೂಡ ಕೊಟ್ಟಿದೆ. ಸ್ಟೇಟ್ ಆಫ್ ಪಂಜಾಬ್ ಮತ್ತು ಅಲ್ಲಿ ಒಬ್ಬ ಕಾರ್ಮಿಕ ರೈಸ್ ಮಾಡಿರುವಂಥದ್ದು, ನನಗೆ ಕನಿಷ್ಠ ಅವರ ಪರ್ಮನೆಂಟು ಇದ್ದವರಷ್ಟೇ ವೇತನ ಕೊಡಬೇಕು ಅಂದಾಗ ಆ ಸುಪ್ರೀಂ ಕೋರ್ಟ್ ಹೇಳಿದೆ ಏನು, ಪರ್ಮನೆಂಟ್ ಕೆಲಸ ನೌಕರ ಯಾರಿದ್ದಾರೆ ಅದೇ ಕೆಲಸವನ್ನು ಗುತ್ತಿಗೆ ಆಧಾರದಲ್ಲಿ ಅವನು ಕೆಲಸ ಮಾಡ್ತಾ ಇದ್ದರೆ ಅವನಷ್ಟೇ ವೇತನ ಇವನಿಗೂ ಕೊಡಬೇಕು ಅಂತೇಳಿ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಯಾವ ಸರ್ಕಾರಗಳು ಕೂಡ ಅದನ್ನು ಜಾರಿ ಮಾಡಿ. ಬಹುಶಃ ಇದನ್ನು ನಾನು ಗಮನಿಸಿದಾಗ ಆಸ್ ಎ ಮೀಡಿಯಾ ಪರ್ಸನ್ ನಾನು ಕೂಡ ಹೇಳ್ತಾ ಇದ್ದೇನೆ, ಬಹುಶಃ ಮೀಡಿಯಾದವರದ್ದು ಕೆಲವು ತಪ್ಪುಗಳಿವೆ, ಅದನ್ನು ನೀವು ಡಿಸೈಡ್ ಮಾಡಬೇಕು. ಅಥವಾ ಇದು ಪ್ರಚಾರಕ್ಕೆ ಹೆಚ್ಚು ಬರ್ತಾ ಇಲ್ಲ. ಇವತ್ತು ಜನತೆಗೆ ಸುಪ್ರೀಂ ಕೋರ್ಟ್ ಯಾವ ಆರ್ಡರನ್ನು ನೀಡಿದೆ ಅಥವಾ ಯಾವ್ಯಾವ ನಿಯಮಗಳಿವೆ, ಈ ಒಂದು ವಿಚಾರಗಳು ಇವತ್ತು ಕಾರ್ಮಿಕರಿಗೆ ತಲುಪ್ತಾ ಇಲ್ಲ. ಇದೇ ಇದಕ್ಕೆ ಕಾರಣ. ಇವತ್ತು ಸಂಘಟನೆಗಳು ಯಾರು ಹೋರಾಟವನ್ನು ಮಾಡಿದ್ದಾರೆ ಅವರಿಗೆ ಮಾತ್ರ ವಿಚಾರಗಳು ತಿಳಿತಾ ಇವೆ, ಯಾವ್ಯಾವ ರೀತಿಯಾಗಿ ಕಾನೂನುಗಳು ಇಂಪ್ಲಿಮೆಂಟ್ ಆಗ್ತವೆ ಅಂತ ಹೇಳಿ. ಕಾರ್ಮಿಕ ವರ್ಗಕ್ಕೆ ಇದು ಗೊತ್ತಾಗುವಲ್ಲಿ ಚೂರು ತಡವಾಗ್ತಾ ಇದೆಯೇನು ಅನ್ನುವಂಥ ಪ್ರಶ್ನೆ. ನಾವು ಮೊನ್ನೆ ಇಲ್ಲಿ ರಜತಾದರಿ ಹೋದ್ವಿ DC ಆಫೀಸಿಗೆ. ಅಲ್ಲಿ ನಿಮಗೆ ಕೆಲವೊಂದು ಡಿಪಾರ್ಟ್ಮೆಂಟ್ನಲ್ಲಿ ಪರ್ಮನೆಂಟ್ ಕಾರ್ಮಿಕ ಒಬ್ಬನೇ ಇರ್ತಾನೆ, ಬೇರೆ ಎಲ್ಲರೂ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದ್ದಾರೆ. ಎಲ್ಲ ಜಸ್ಟ್ 20-25 ವರ್ಷದ ವಯಸ್ಸಿನ ಹುಡುಗ ಹುಡುಗಿಯವರು ಇರೋದು ಎಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದೆ. ನಿಮಗೆ ಪ್ರಾವಿಡೆಂಟ್ ಫಂಡ್ ಸಿಗ್ತದೆ ಕೇಳಿದರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅವರಿಗೆ ಸ್ಲಿಪ್ ಏನಾದರೂ ತಗೊಂಡಿದ್ದೀರಾ ಕೇಳಿದರೆ ಅವ್ರ ಹತ್ರ ಸ್ಲಿಪ್ ಇಲ್ಲ, ಕಾರಣ ಬಹುಶಃ ಆ ಕಾಂಟ್ರಾಕ್ಟ್ರು ಪ್ರಾವಿಡೆಂಟ್ ಫಂಡ್ ಕೊಟ್ಟಿಲ್ಲ. ಈ ರೀತಿಯ ವ್ಯವಸ್ಥೆ ಆಡಳಿತ ಕಚೇರಿ ಅಂತ ಇದರಲ್ಲಿ ಎಲ್ಲ ಕಡೆ ವಿಧಾನಸೌಧದಲ್ಲೂ ಇದೆ.
ಎಸ್, ನಾನು ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿದ್ದೇವೆ. ಇತರ ನಡುವೆ ನಾನು ಮೂಡುಬಿದ್ರೆ ಮತ್ತು ಗಿರೀಶ್ ತಾವೇನು ಕರೆ ಮಾಡಿದರೆ ತಮ್ಮ ಕರೆ ಸಂಪರ್ಕ ಕಡಿತಗೊಳ್ತು. ಇನ್ನೂ 5 ನಿಮಿಷದಲ್ಲಿ ಮತ್ತೊಮ್ಮೆ ತಾವು ಕರೆ ಮಾಡ್ಬೋದು. ತಮ್ಮನ್ನ ಸಂಪರ್ಕಕ್ಕೆ ಪಡೆದು ನೇರವಾಗಿ ಸ್ಪಂದನ ತಂಡವೇ ನಿಮ್ಮ ಯಾವ ಕಂಪನಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಲ್ಲ ಪಿ ಎಫ್ ಅಥವಾ ಇ ಎಸ್ ಬಗ್ಗೆ ನಾವು ತನಿಖೆಯನ್ನು ಮಾಡ್ತೇವೆ, ನಾವು ನಿಮಗೆ ನ್ಯಾಯವನ್ನು ದೊರಕಿಸಿಕೊಡ್ತೇವೆ. ಸೊ ಕಾರ್ಯಕ್ರಮ ಮುಗಿಸುವ ಹಂತದಲ್ಲಿದ್ದೇವೆ, ಹಾಗಾಗಿ ತಮಗೆ ಮತ್ತೊಮ್ಮೆ ರಿಮೆಂಬರ್ ಮಾಡ್ತಾ ಇದ್ದೇವೆ. ಇನ್ನು 5 ನಿಮಿಷದ ಬಳಿಕ ತಾವು ಮತ್ತೊಮ್ಮೆ ನಮ್ಮೊಂದಿಗೆ ಕರೆಯನ್ನು ಮಾಡಬಹುದು. ಸರ್, ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿದ್ದು ಕಡೆಯದಾಗಿ ತಾವು ಒಂದು ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತ ತಮ್ಮ ಸಂಘಟನೆಯ ಪರವಾಗಿ ಮತ್ತು ಕಾರ್ಮಿಕರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಈಗ 131 ವರ್ಷದ ಹಿಂದೆ ಯಾವ ಒಂದು ಕಾರ್ಮಿಕರ ಮೇಲೆ ದೌರ್ಜನ್ಯ ನಡೀತು ಅದು ಸರಿಯಲ್ಲ, ಮತ್ತು ಅದು ಕಾರ್ಮಿಕರು ಒಂದಾಗಬೇಕು ಅನ್ನುವಂಥ ಒಂದು ದೃಷ್ಟಿಕೋನದಲ್ಲಿ, ವಿಶ್ವದ ಕಾರ್ಮಿಕರಿಗೆ ಒಂದಾಗಿ ಅನ್ನೋ ದೃಷ್ಟಿಕೋನದಲ್ಲಿ ನಾವು ಈ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡಿ ಕಾರ್ಮಿಕರ ಐಕ್ಯತೆಯನ್ನು ಬೆಳೆಸಲಿಕ್ಕೆ ನಾವು ನೋಡ್ತಾ ಇದ್ದೀವಿ. ಇದು ಒಂದು ಭಾಗ. ಎರಡನೇ ಭಾಗ, ಅವತ್ತು 131 ವರ್ಷದ ಹಿಂದೆ ಹೇಳಿದಂತಹ ಆ ಬೇಡಿಕೆಗಳು ಇನ್ನೂ ಕೂಡ ಜನರಿಗೆ ಕಾರ್ಮಿಕರಿಗೆ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಈ ಕಾರ್ಮಿಕರು ಹೆಚ್ಚೆಚ್ಚು ಸಂಘಟನೆಗೆ ಒಳಗಾಗಿ ಸಂಘಟನೆ ಮಾಡಿಕೊಂಡು ಅವರೇ ಅದು ಸಂಘಟಿತರಾಗಿ ಹೋರಾಟಗಳನ್ನು ಮಾಡಬೇಕಾಗತ್ತೆ. ನಾವಂತೂ ಆ ಎಲ್ಲ ಹೋರಾಟಗಳಿಗೆ ಸತತವಾದ ಬೆಂಬಲವನ್ನು ಕೊಡ್ತೀವಿ. ಕಾರ್ಮಿಕರ ಕಾನೂನುಗಳನ್ನು ಜಾರಿ ಮಾಡಬೇಕು, ಮಾಲೀಕರ ಪರವಾದ ಕಾನೂನು ಅದನ್ನು ಕಡಿಮೆ ಮಾಡಬೇಕು, ಕಾರ್ಮಿಕರ ಪರವಾದ ಕಾನೂನುಗಳು ಬರಬೇಕು ಅಂತೇಳಿ ಹೇಳುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೀವಿ. ಎಸ್, ಇದುವರೆಗೆ ಚರ್ಚೆಯಲ್ಲಿ ಭಾಗವಹಿಸಿ ಅನೇಕ ಮಾಹಿತಿಗಳನ್ನು ನೀಡಿದ್ದೀರಾ, ಅನೇಕರ ಸಂಶಯಗಳನ್ನು ಕೂಡ ನಿವಾರಿಸುತ್ತೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಕಾರ್ಮಿಕ ದಿನಾಚರಣೆ ಕೇವಲ ರಜೆಗೆ ಮಾತ್ರ ಸೀಮಿತವಾಗದೇ ಇರಲಿ. ಇವತ್ತು ಕಾರ್ಮಿಕರಾಗಿ ಇರತಕ್ಕಂಥ ಹಕ್ಕುಗಳು ಏನು ಅನ್ನೋದನ್ನು ಅರಿತುಕೊಳ್ಳಿ. ನೀವು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಇ ಎಫ್ಸ್ ಅಥವಾ ಪಿ ಎಫ್ಗಳು ಖಂಡಿತವಾಗಿ ಕೂಡ ನೀಡಲೇಬೇಕಾಗ್ತದೆ. ಅದರ ಜೊತೆಯಲ್ಲೇ ಪ್ರತಿಯೊಂದು ಕೆಲಸಗಳಿಗೂ ಕೂಡ ನಿಗದಿತವಾಗಿರ್ತಕ್ಕಂಥ ಸಂಬಳಗಳಿರ್ತವೆ. ಅದರ ಜೊತೆಯಲ್ಲೇ ಈಗಾಗಲೇ ಬಾಲಕೃಷ್ಣ ಅವರು ಹೇಳಿದಾಗೆ 8 ಗಂಟೆಗಿಂತ ಹೆಚ್ಚು ನೀವು ಕೆಲಸ ಮಾಡಿದರೆ ಅದಕ್ಕೆ ಓವರ್ ಟೈಮ್ ಡ್ಯೂಟಿ ಅಂತ ಹೇಳಿ ನೀವು ಹಣವನ್ನು ಕೂಡ ಪಡೆದುಕೊಳ್ಬೋದು. ಅದರ ಜೊತೆಯಲ್ಲೇ ಇವತ್ತು ಸಂಘಟಿತರಾಗುವಂಥ ಅವಶ್ಯಕತೆ ಇದೆ. ಕಾರ್ಮಿಕರು ನಿಮ್ಮ ಕೆಲಸಗಳಿಗೆ ನ್ಯಾಯವನ್ನು ದೊರಕಿಸಿಕೊಡುವ ಹಾಗೆ ಈ ಹಿಂದೆ ಒಬ್ಬರು ಕಾಲೇಜಲ್ಲಿ ಹೇಳಿದಾಗೆ ಇವತ್ತು ಅಧಿಕಾರಿಗಳು ಕೂಡ ದುಡ್ಡು ತೆಗೆದುಕೊಂಡು ಸುಮ್ಮನಾಗ್ತಾರೆ. ಸೊ ಸಂಘಟಿತರಾಗುವಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗೆ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.